ನಮಸ್ಕಾರ ವೀಕ್ಷಕರೇ ಎಲ್ಲ ಕಡೆ ಕೊರೋನಾ 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 ಈ ಕೊರೋನಾ ಬಾಧೆ ಬಹುಶಃ ನಮ್ಮ ಭವಿಷ್ಯವನ್ನು ಬಿಡುತ್ತೇನಪ್ಪ ಕಿತ್ತು ತಿನ್ಬಿಡುತ್ತೇನಪ್ಪ ಅನ್ನುವಂತಹ ನೋವು ಮತ್ತು ಆತಂಕ ನಮ್ಮೆಲ್ಲರಿಗೂ ಇದ್ದೇ ಇದೆ ಆದರೆ ಈ ಕೊರೋನಾ ಬಂದರೆ ಏನು ಮಾಡಬೇಕು ಕೊರೋನಾ ಬಂದಿರೋರು ಏನು ಮಾಡಿದ್ದಾರೆ ಕೊರೋನಾ ಬಂದ ನಂತರ ಕೊರೋನಾವನ್ನು ಗೆದ್ದಂತಹ ವೀರರು ಏನೆಲ್ಲ ಯಾತನೆಗಳನ್ನು ಅನುಭವಿಸಿದರು ಅವರ ಆತಂಕ ಹೇಗಿತ್ತು ಬರಬರ್ತಾ ಅವರ ಆತಂಕಗಳು ಹೇಗೆ ನಿವಾರಣೆ ಆದ್ವು ಕೊರೋನಾವನ್ನು ಹೇಗೆ ಗೆದ್ದರು ಅನ್ನೋದ್ರ ಬಗ್ಗೆ ಸ್ವತಃ ಅವರೇ ವಿವರಣೆಯನ್ನು ಕೊಡ್ತಾರೆ ನಮ್ಮ ಜೊತೆ ಮಾತನಾಡ್ತಾರೆ ಮಾತನಾಡಿಸೋಣ ನೀವು ಅಷ್ಟೇ ನಿಮಗೆ ಕೊರೋನಾ ಪಾಸಿಟಿವ್ ಆಯ್ತಾ ದಯಮಾಡಿ ಖಂಡಿತವಾಗಿಯೂ ಹೆದರಬೇಡಿ ಜೀವನ ಜೀವ ಎರಡೂ ನಿಮ್ಮ ಕೈಲಿದೆ ಅದನ್ನು ಉಳಿಸ್ಕೊಳ್ಳೋದು ಕೂಡ ನಿಮ್ಮ ನಮ್ಮ ಕೈನಲ್ಲೇ ಇದೆ ಸೊ ಹಾಗಾಗಿ ತುಂಬ ತಡ ಮಾಡೋದು ಬೇಡ ಅವ್ರನ್ನ ಮಾತನಾಡಿಸೋಣ ಅವರಿಂದ ಸ್ಫೂರ್ತಿ ಪಡ್ಕೊಳ್ಳೋಣ ಈ ಕೊರೋನಾವನ್ನು ಗೆಲ್ಲೋದು ಹೇಗೆ ಅಂತ ಇದೇ ಈ ಹೊತ್ತಿನ ವಿಶೇಷ ಕೊರೋನಾ ಗೆದ್ದ ರಣಧೀರರು ನಾನು ಗುರುಪ್ರಸಾದ್ ವೀಕ್ಷಕರೇ ಆಗಲೇ ಹೇಳಿದೆ ಕೊರೋನಾ ಗೆದ್ದಂತಹ ರಣಧೀರರು ನಮ್ಮ ಜೊತೆ ಇರ್ತಾರೆ ಅಂತ ಮಾತನಾಡಿಸೋಣ ಆ ರಣಧೀರರನ್ನು ನಮ್ಮ ತುಮಕೂರಿನವರೇ ಆದಂತಹ ಎಲ್ಲರಿಗೂ ಚಿರಪರಿಚಿತರಾದಂತಹ ಸಿದ್ಧಲಿಂಗೇಶ್ವರ ಮೋಟೋ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರು ಹಾಗೆ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ನ ರಾಜ್ಯ ಮೋಟಾರ್ ಡ್ರೈವಿಂಗ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರು ಕೂಡ ಆಗಿರುವಂತಹ ಸದನ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಕೊರೋನಾವನ್ನು ಗೆದ್ದು ಬಂದಂತಹ ರಣಧೀರರು ನಮ್ಮ ಮುಂದೆ ಮಾತನಾಡಿಸೋಣ ಯಾಕೆಂದರೆ ಇಂಥವರೆಲ್ಲರ ಮಾತು ನಮಗೆ ಖಂಡಿತ ಸ್ಫೂರ್ತಿಯಾಗುತ್ತೆ ಯಾರೂ ಕೂಡ ಹೆದರಬೇಡಿ ಕೊರೋನಾ ಬಂದರೆ ಅದೇನು ಸಾವೇ ಬಂತು ಅಂತಲ್ಲ ಅದನ್ನು ಜಯಿಸ್ಬೋದು ಅನ್ನೋದಕ್ಕೆ ಇವರು ನಮ್ಮ ಜೊತೆ ಉದಾಹರಣೆ ಆಗಿದ್ದಾರೆ ಮಾತನಾಡಿಸೋಣ ಸದಣ್ಣ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸೊ ಕೊರೋನಾ ಗೆದ್ದಂತಹ ರಣಧೀರರಾಗಿದ್ದೀರಿ ನೀವು ತುಂಬ ಹೆಮ್ಮೆ ಅನಿಸುತ್ತೆ ಖುಷಿ ಅನಿಸುತ್ತೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎರಡನೇ ಅಲೆ ಅನ್ನೋವಂಥದ್ದು ಕಿತ್ತು ತಿಂತ ಇದೆ ಎಲ್ಲರೂ ಯಾರೋ ಪಕ್ಕದ ಮನೆಗೆ ಕೊರೋನಾ ಬಂತು ತುಂಬ ಆತಂಕ ನಾವು ಆ ಮನೆಗೆ ಹೋಗಬೇಕಾ ನಮ್ಮ ಮನೆಗೆ ಹೋಗಬೇಕಾ ಇಷ್ಟೆಲ್ಲ ಆತಂಕಗಳ ಮಧ್ಯೆ ಅನೇಕ ಆತ್ಮಹತ್ಯೆಗಳು ಆಗೋಗಿದೆ ಮಗಳಿಗೆ ಬಂತು ತಾಯಿಗೆ ಬಂತು ಹೆಂಡತಿಗೆ ಬಂತು ಮುಂದೆ ನನಗೂ ಬರುತ್ತೇನೋ ಜಿಗುಪ್ಸೆ ಬಂದ್ಬಿಟ್ಟಿದೆ ಆದರೆ ಇದೆಲ್ಲವನ್ನೂ ಮೀರಿ ಮೆಟ್ಟಿ ನಿಂತಿದ್ದೀರಿ ಕೊರೋನಾವನ್ನು ಸೋಲಿಸಿದ್ದೀರಿ ನೀವು ಸೊ ಹಾಗಾಗಿ ನಿಮ್ಮ ಮಾತುಗಳು ನಮ್ಮ ವೀಕ್ಷಕರಿಗೆ ಸ್ಫೂರ್ತಿಯಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಏನು ಹೇಳ್ತೀರಿ ಯಾವ ರೀತಿ ಆತಂಕ ಇತ್ತ ನಿಮಗೆ ಮೊದಲು ಬಂದಾಗ ಹೇಗೆ ಅಂತ ಆತ್ಮೀಯ ನಾಗರಿಕರಲ್ಲಿ ನಮಸ್ಕಾರಗಳು ಈ ಕರೋನಾ ಎಂಬ ಮಹಾಮಾರಿ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶಾದ್ಯಂತ ಅಲ್ಲ ಇಡೀ ಪ್ರಪಂಚದಲ್ಲೇ ಬಂದು ಜನಗಳನ್ನ ಕಿತ್ಕೊಂಡು ತಿಂತಾಯಿದೆ ಆದರೆ ಜನ ಯಾರೂ ಧೃತಿಗೆಡಬಾರ್ದು ಕರೋನಾ ಅನ್ನೋದು ಒಂದು ರೋಗನೇ ಅಲ್ಲ ನಮ್ಮ ಮುಂಚೆ ಚಳಿ ಜ್ವರ ಎಲ್ಲ ಮುಂಚೆಯಿಂದಲೂ ಬರ್ತಾಯಿತ್ತು ನಮ್ಮ ಹಿರಿಯಕರಲೆಲ್ಲ ಚಳಿ ಜ್ವರ ಬರ್ತಾಯಿತ್ತು ಆದ್ರೂ ಒಂದು ಎಂಟು ದಿವಸ ಇರೋದು ಹೋಗ್ಬಿಡೋದು ಅದಕ್ಕೊಂದು ಒಂದು ಹೆಸ್ರು ಕೊಟ್ಟಿದ್ದಾರೆ ಕರೋನಾ ಅಂದ್ಬಿಟ್ಟು ಅದು ಕರೋನಾ ಒಂಥರ ಏನು ಈಗ ಉಸಿರಾಟಕ್ಕೆ ಏನು ತೊಂದರೆ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಆಲ್ರೆಡಿ ಎಲ್ಲ ಇದು ಏನು ಚಳಿ ಜ್ವರ ಮುಂಚೆ ನಮಗೆ ಚಿಕ್ಕ ಹುಡುಗರಲ್ಲೆಲ್ಲ ಬಂದಿತ್ತು ಚಳಿನೂ ಬಂದಿತ್ತು ಜ್ವರನೂ ಬಂದಿತ್ತು ಎಂಟೆಂಟು ದಿವಸ ಟೈಫಾಯ್ಡ್ ಇರ್ಬೋದು ಮಲೇರಿಯಾ ಇರ್ಬೋದು ಆಮೇಲೆ ಡೆಂಗ್ಯೂ ಜ್ವರ ಇವೆಲ್ಲ ಬಂದ್ವಿ ಇವೆಲ್ಲ ಬಂದು ಇವೆಲ್ಲ ಅನುಭವಿಸಿದ್ದೀವಿ ನಾವು ಈ ಇಡೀ ಪ್ರಪಂಚದಲ್ಲಿ ಎಲ್ಲ ಜನಗಳು ಈ ಕಾಯಿಲೆನ ಅನುಭವಿಸಿದ್ದಾರೆ ಅದಕ್ಕೊಂದು ಇದೊಂದು ಹೊಸ ಹೆಸರು ಕರೋನಾ ಅಂತ ಬಂದಿದೆ ಆದರೆ ಆ ಕರೋನಾ ಬಂದಾಗ ಜ್ವರಕ್ಕಿಂತ ಏನು 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 ಬದಲಾಗಿ ಏನು ಇರೋದಿಲ್ಲ ಸೇಮ್ ಏನು ಜ್ವರದಲ್ಲಿ ನಾವು ಏನು ಅನುಭವಿಸ್ತಿದ್ವಿ ಮುಂಚೆ ಎಲ್ಲ ಏನು ಅನುಭವಿಸ್ತಿದ್ವಿ ಈಗಲೂ ಅದೇ ನಾವು ಅನುಭವಿಸ್ತೀವಿ ಆದರೆ ಯಾರು ಧೃತಿಗೆಡಬಾರ್ದು ಕಾಯಿಲೆ ವಾಸಿಯಾಗದಲ್ಲಿ ಇರುವಂಥ ಕಾಯಿಲೆ ಅಂತ ಯಾರು ಧೃತಿಗೆಡಬಾರ್ದು ಆಮೇಲೆ ಧೈರ್ಯ ಕಳ್ಕೋಬಾರ್ದು ನಾವೇನೇ ಬಂದರೂ ಅನುಭವಿಸ್ಬೇಕೋ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇ ಬಂದರೂ ಧೈರ್ಯವಾಗಿ ನಾವು ಅನುಭವಿಸ್ದಾಗಲೇ ಆಮೇಲೆ ಧೃತಿಗೆಡ್ದಂಗೆ ನಾವು ಅದನ್ನು ಆಪೋಸ್ ಮಾಡಿ ನಾವು ಎಂದೇ ಕಾಯಿಲೆ ಬಂದರೂ ನಾವು ಮಾಡ್ತೀವಿ ಈಗ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮತ್ತೊಬ್ಬರಿಗೆ ಇನ್ನೊಂದು ಆಗುತ್ತೆ ಇನ್ನೊಂದು ಕಾಯಿಲೆ ಬೇಜಾನ್ ಕಾಯಿಲೆಗಳು ಬರ್ತವೆ ಎಂತೆಂತನೋ ಕಾಯಿಲೆಗಳು ಎದುರಿಸಿ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕಾಯಿಲೆಗೂ ಒಂದು ಔಷಧಿ ಇದೆ ಎಂಥ ಕಾಯಿಲೆ ಬಂದ್ರು ತೀರಾ ಅವನು ತೀರಾ ದೃ ಗೆಳಮಟ್ಟದ್ದು ಕಾಯಿಲೆ ಇದು ಅವ್ನು ಉಳಿಯೋದೇ ಇಲ್ಲ ಅಂತ ಬಂದಿರೋ ಉಳಿದಿರೋ ಉಳಿದಿರೋ ಅನ್ನೋ ಇದು ಏನು ಉದಾಹರಣೆಗಳು ಮಹತ್ತರವಾಗಿದೆ ನಮ್ಮ ದೇಶದಲ್ಲಿ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನೂ ಸಹ ಕರೋನಾ ಬಂದೈತೆ ಅಂತ ಅದನ್ನು ಯಾವುದೇ ಕಾರಣಕ್ಕೂ ದುರದಿ ಧೈರ್ಯವಾಗಿ ಅದನ್ನು ಎದುರಿಸಿ ಯಾಕೆಂದರೆ ನಾನೊಬ್ಬ ನಾನು ಕರೋನಾ ಬಂದು ನಾನು ಕರೋನಾ ಹುಷಾರು ಮಾಡ್ಕೊಂಡು ನಾನು ಈಚೆಗೆ ಬಂದಿರೋ ಅಂತಲೇ ನನಗೂ ಕರೋನಾ ಬಂತು ಏನು ಬಂತು ಜ್ವರ ಬಂತು ನೆಗಡಿ ಗಂಟ್ಲು ನೋವು ಈ ಥರದ್ದು ಬರುತ್ತೆ ಫಸ್ಟು ಅದು ಏನು ಲಕ್ಷಣಗಳು ಅವು ಅಲ್ಲಿ ಬಂದಾಗ ಇದು ರ್ಯಾಪಿಡ್ ಟೆಸ್ಟ್ ಮಾಡಿದಾಗ ಇಮಿಡಿಯೇಟಾಗ್ಲಿ ಕರೋನಾ ಅಂತ ಬಂತು ನಾವು ಆಸ್ಪತ್ರೆಗೆ ಹೋದ್ವಿ ಅಡ್ಮಿಟ್ ಆದ್ವಿ ಅವ್ರು ಏನು ಮಾಡ್ತಾರೆ ಮಾಮೂಲಿ ಮಾತ್ರೆ ಏನು ಕೊಡ್ತಾರೆ ಟೈಫಾಯ್ಡ್ಗೆ ಮತ್ತು ಮಲೇರಿಯಾಕ್ಕೆ ಏನು ಜ್ವರಕ್ಕೆ ಏನು ಮಾತ್ರೆ ಕೊಡ್ತಾರೋ ಅದೇ ಮಾತ್ರೆ ಇದಕ್ಕೆ ಸಪ್ರೇಟ್ ಔಷಧಿ ಏನಿಲ್ಲ ಅದೇ ಮಾತ್ರೆ ಕೊಡ್ತಾರೆ ಮತ್ತು ಇಂಜೆಕ್ಷನ್ ಕೊಡ್ತಾರೆ ಈಗ ಇಂಜೆಕ್ಷನ್ ಬಂದಿದೆ ಇಂಜೆಕ್ಷನ್ ಕೊಡ್ತಾಯಿದ್ದಾರೆ ಅದರಿಂದ ಅದು ಏನು ಆರಾಮಾಗಿರ್ತೀವಿ ಏನೂ ತೊಂದರೆ ಆಗೋದಿಲ್ಲ ಊಟ ತಿಂಡಿ ಆಹಾರದಲ್ಲೂ ಸಹ ಪತ್ತೆ ಇರೋದಿಲ್ಲ ಈ ಕಾಯಿಲೆ ಬಂದರೆ ಕೆಲವು ಜ್ವರಗಳು ಬಂದಾಗ ಮಜ್ಜಿಗೆ ತಿನ್ನಬಾರ್ದು ಮೊಸರು ತಿನ್ನಬಾರ್ದು ಆಮೇಲೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಅನ್ನನೇ ಅನ್ನನೇ ಕೊಡೋದಿಲ್ಲ ಕೆಲವು ಮಲೇರಿಯಾ ಬಂದಾಗ ಅನ್ನನೇ ಕೊಡೋದಿಲ್ಲ ಆದರೆ ಇದರಲ್ಲಿ ಅನ್ನನೂ ತಿನ್ಬೋದು ಮುದ್ದೆನೂ ತಿನ್ಬೋದು ಚಪಾತಿ ಮೊಟ್ಟೆ ನಮಗೆ ಡೈಲಿ ಎರಡು ಮೊಟ್ಟೆ ಕೊಡೋರು ಆಮೇಲೆ ಡೈಲಿ ಊಟ ಅನ್ನ ಮುದ್ದೆ ಸಾಂಬಾರು ಎಲ್ಲ ಕೊಡೋರು ಎಲ್ಲ ತಿಂತಿದ್ವಿ ಎಲ್ಲ ತಿಂತಿದ್ವಿ ಆದರೂ ಸ್ವಲ್ಪ ಬಾಯಿ ವಿಷಯ ಇರ್ತದೆ ಆಮೇಲೆ ಬಾಯಲ್ಲಿ ರುಚಿ ಸಿಗೋಲ್ಲ ಇದು ಕಾಯಿಲೆದು ಏನಪ್ಪ ಅಂತ ಅಂತಂದರೆ ರುಚಿ ಒಂದು ಸಿಗೋದಿಲ್ಲ ಅದಕ್ಕೆ ಯಾರು ದುಡ್ಡುಗೇಡಬೇಡಿ ಆರಾಮಾಗಿರಿ ಧೈರ್ಯವಾಗಿರಬೇಕು ಯಾವಾಗಲೂ ಧೈರ್ಯವಾಗಿದ್ದು ನಾವೇನೇ ಬಂದರೂ ಎದುರಿಸ್ತೀವಿ ನಮ್ಮ ಮನುಷ್ಯನಾಗ ಮೇಲೆ ನಾವೇನು ಬಂದರೂ ಧೈರ್ಯವಾಗಿ ಎದುರಿಸ್ತೀನಿ ನಮ್ಮ ಪ್ರತಿಯೊಬ್ಬ ಮನುಷ್ಯಲ್ಲಿ ಏನು ಒಂದು ಆತ್ಮವಿಶ್ವಾಸ ಇರ್ತದೆ ಆತ್ಮವಿಶ್ವಾಸ ಇದ್ದಾಗ ಅದನ್ನು ಯಾವುದೇ ಒಂದು ನಾವು ಒಂದು ಕಾಯಿಲೆ ಆಗಲಿ ಮತ್ತೊಂದಾಗಲಿ ಏನೇ ಬಂದರೂ ಎದುರಿಸೋಕ್ಕೆ ಮನುಷ್ಯ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿನ ನಾವು ಉಪಯೋಗಿಸ್ಬೇಕು ಆಮೇಲೆ ಪಕ್ಕದ ಮನೆ ಬಂದ್ಬಿಡ್ತಾನೆ ಯಾರೊಬ್ಬರು ಸತ್ತೋಗಿರ್ತಾರೆ ಸತ್ತೋಗಿರೋದಕ್ಕೆ ಅವರು ಇದ್ರು ಕೋರೋನಿಂದಾನೇ ಸತ್ತೋಗ್ಯ ಅಂತ ದಯವಿಟ್ಟು ಬಿಂಬಿಸೋಕೋಬೇಡಿ ಅದರಲ್ಲಿ ಬೇರೆ ಏನೋ ಕಾಯಿಲೆ ಬೇರೆ ಪ್ರಾಬ್ಲಮ್ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ ಆ ಪ್ರಾಬ್ಲಮ್ಗಳು ಏನೋ ಅವ್ರಿಗೆ ಉಸಿರಾಟ ತೊಂದರೆ ಇರ್ತದೆ ಏನೋ ಆರ್ಟ್ ವೀಕ್ ಇರ್ತದೆ ಮತ್ತೊಂದು ಏನೋ ಇರುತ್ತೆ ಅದೇನೋ ಬಂದಾಗ ಅವರು ಏನು ಮಾಡ್ತಾರೆ ನಾನು ಮನಸಿಗೆ ತಗೊಂಬಿಟ್ಟು ಓ ಕರೋನ ಬಂದ್ಬಿಡೈತಪ್ಪ ನಾನಿನ್ನು ಉಳಿಯೋದಲ್ಲಪ್ಪ ಅನ್ನೋ ಒಂದು ಇನ್ನೂ ಮನಸ್ಸಿಗೆ ತಗೊತಾರಲ್ಲ ಆಗ ಮನುಷ್ಯ ವೀಕ್ ಆಗ್ತಾನೆ ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಯಾವುದೋ ಒಬ್ಬ ಮನುಷ್ಯನಿಗೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಅವನಿಗೆ ನಿಮಗೆ ನಿಮ್ಗೆ ಆವಲ್ ಕಚ್ಚಿ ಸಾಯಿಸ್ತೀನಿ ಅಂತ ಅವ್ರು ಯಾರು ಹೇಳಿರ್ತಾರೆ ಏನು ಮಾಡ್ತಾರೆ ಕಣ್ಣು ಕಟ್ಟಿಬಿಡ್ತಾರೆ ಕಣ್ಣು ಕಟ್ಟಿಬಿಟ್ಟು ಕಣ್ ಕಟ್ಟಿಬಿಟ್ಟು ಮಾಡ್ತಾರೆ ಅವ್ನು ಗುಂಡ್ ಸೂಚಿತ ಸುಮ್ಮನೆ ಚುಚ್ಚುತ್ತಾರೆ ಆ ಸುಚ್ಚಿದಕ್ಕೆ ಆವು ಕಚ್ಚಿತು ಅಂತ ಅವನು ಸತ್ಯ ಹೋಗ್ಬಿಡ್ತಾನೆ ಇದು ಉದಾಹರಣೆ ಬೇಜಾರು ಈ ಥರದವ್ರು ಬೇಜಾರು ಉದಾಹರಣೆಗಳಿದ್ದಾವೆ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರ ಬಂಧುಗಳನ್ನು ನಾವು ಕೇಳ್ಕೊಳ್ಳೋದಿದ್ದೇನೆ ಅಂದರೆ ದಯವಿಟ್ಟು ಯಾರು ಧೃತಿಗೆ ಇಡಬೇಡಿ ಯಾರು ಧೈರ್ಯಗೆ ಇಡಬೇಡಿ ಧೈರ್ಯವಾಗಿರಿ ಇದೇನು ಕಾಯಿಲೆ ಕರೋನಾ ಅನ್ನೋದೊಂದು ಕಾಯಿಲೆನೇ ಅಲ್ಲ ಜ್ವರ ಬಂದಂಗೆ ಬರುತ್ತೆ ನಾವು ಅದನ್ನು ಧೈರ್ಯವಾಗಿ ಏನು ಎದುರಿಸ್ಬೇಕು ಮನುಷ್ಯನಿಗೆ ಶಕ್ತಿ ಕೊಟ್ಟಿದ್ದಾನೆ ದೇವರು ನೀನೇನೇ ಬಂದರೂ ಎದುರಿಸೋ ಶಕ್ತಿ ಕೊಟ್ಟಿದ್ದಾನೆ ಏನು ಬಂದರೂ ನೀನು ಎಂಥ ನಮ್ಮಲ್ಲಿ ಹಿಂದೆಲ್ಲ ಯುದ್ಧ ಮಾಡಿ ದೇಶನೇ ಗೆದ್ದಿದ್ದಾರೆ ಅಂಥದ್ದನ್ನು ನಾವು ಇದೊಂದು ಕಾಯಿಲೆಗೆ ನಾವು ಎದ್ರಿಕೊಂಡು ನಾವು ಮೂಲೆ ಕೂತ್ಕೊಂಡ್ರೆ ನಾವೇನು ಜೀವನದಲ್ಲಿ ಸಾಧನೆ ಮಾಡ್ದಂಗೆ ಆಗಲ್ಲ ದಯವಿಟ್ಟು ಯಾರು ದುರ್ಗೇಡ್ಬೇಡಿ ಎಲ್ಲ ಧೈರ್ಯವಾಗಿರಿ ಧೈರ್ಯವಾಗಿ ಎದುರಿಸಿ ನಮ್ಮ ನಮ್ಮ ಏನೇನು ದೇಹದಲ್ಲಿ ಅಂತೆಂಥ ಅಂಗಾಗಿಗಳು ಊನಾಗ್ತವಪ್ಪ ಅಂತಕ್ಕೆಲ್ಲ ಔಷಧಿ ಇದೆ ಇನ್ನು ಈ ಕರೋನಾ ಅನ್ನೋದು ಔಷಧಿ ಇರಲ್ವ ಔಷಧಿ ಇರುತ್ತೆ ಧೈರ್ಯವಾಗಿ ಎದುರಿಸಿ ಆಮೇಲೆ ಈ ಮೇಜರ್ ಇರೋದ್ರಿದ್ರೆ ಸ್ಟೀಮು ಸ್ಟೀಮು ನಮಗೆ ಸ್ಟೀಮ್ ಕೊಡ್ತಿದ್ರು ಸ್ಟೀಮ್ ತಗೊಳ್ಳಿ ಸ್ಟೀಮ್ ತಗೊಂಡಷ್ಟು ಆದಷ್ಟು ಅವು ಏನು ಈ ವೈರಸ್ ಏನಿರ್ತದೆ ಅವೆಲ್ಲ ಸ್ಟೀಮ್ಗೆ ಕರ್ಗೋಗ್ತವೆ ಆಮೇಲೆ ನಾವು ಆಯುರ್ವೇದಿಕಲ್ಲಿ ಏನೇನು ಹೇಳ್ತೇವೆ ಅವನ್ನೆಲ್ಲ ಅನುಭವಿಸಿ ಆಮೇಲೆ ಪ್ರಾಣಾಯಾಮ ಮಾಡ್ಬೋದು ಪ್ರಾಣಾಯಾಮ ನಾವು ಹುಷಾರಿಲ್ಲದಾಗಲೂ ನಾನು ಆಸ್ಪತ್ರೆಯಲ್ಲೇ ಕುತ್ಕೊಂಡು ನಾನು ಅಲ್ಲೂ ಪ್ರಾಣಾಯಾಮ ಪ್ರಾಣಾಯಾಮ ಮಾಡ್ತಿದ್ವಿ ಆ ಥರದ್ದೆಲ್ಲ ಮಾಡ್ಕೊಂಡು ನಮ್ಮಲ್ಲೇ ಏನೇನೇ ಇದೆ ನಮ್ಮಲ್ಲೇ ಎಲ್ಲ ಔಷಧಿಗಳಿದೆ ನಾವು ಔಷಧಿ ಉಪಯೋಗಿಸ್ಕೊಂಡು ನಾವು ಅದನ್ನು ಹುಷಾರು ಮಾಡ್ಕೊಂಡ್ರೆ ವೆರಿ ಈಸಿ ಆದರೆ ನಾವು ವೆರಿ ಏನೇ ಬಂದರೂ ಈಸಿಯಾಗಿ ತಗೊಳ್ಳಿ ಯಾರು ದುರ್ತಿಗೆ ಇಡಬೇಡಿ ಧೈರ್ಯವಾಗಿರಿ ಕರೋನಾ ಅನ್ನೋದೊಂದು ಕಾಯಿಲೆನೇ ಅಲ್ಲ ಮಾಮೂಲಿ ಜ್ವರ ಬಂದಂಗೆ ಬರ್ತದೆ ಹೋಗುತ್ತೆ ಅದು ಒಂದು ಎಂಟು ದಿವಸ ಎಂಟು ಹತ್ತು ದಿವಸ ಇರದೇ ಇರ್ತದೆ ಆಮೇಲೆ ನಾವು ಒಂದು ತಿಂಗಳು ರೆಸ್ಟ್ ಅಂತ ಅಂತಂದು ಹೇಳ್ತಾರೆ ನಿಮಗೆ ಧೈರ್ಯ ಇದ್ದರೆ ಎದ್ದು ಓಡಾಡಿ ದೈ ಇಲ್ಲದ್ರೆ ರೆಸ್ಟ್ ತಗೊಳ್ಳಿ ಅದಕ್ಕೆ ತೊಂದರೆ ಇಲ್ಲ ಯಾರು ದುಡ್ಡುಗೇಡಬೇಡಿ ಪಕ್ಕದಲ್ಲಿ ಬಂದಿತ್ತು ಇವನಿ ಬಂದಿತ್ತು ಅವ್ರನ್ನ ಈಗ ನಮಗೆ ಉದಾಹರಣೆಗೆ ಕುಮಾರ್ ಆಸ್ಪತ್ರೆ ತಿಪ್ಪೂರು ಅವ್ರು ಡಾಕ್ಟ್ರು ಹೋಗಿ ಅವರು ರೋಗಿಗಳನ್ನ ಮುಟ್ಟೆ ಮಾತಾಡಿಸ್ತಾರೆ ಅವ್ರೇನು ಒಂದು ಹ್ಯಾಂಡ್ ಗ್ಲೌಸ್ ಹಾಕಿಲ್ಲ ಒಂದು ಇದನ್ನು ಹಾಕಿಲ್ಲ ಮಾತಾಡ್ಸ್ತಾರೆ ಅದು ನಮ್ಮ ಧೈರ್ಯ ಅದು ಅದು ಡಾಕ್ಟ್ರ್ ಧೈರ್ಯ ಆದರೆ ಮುಟ್ಟಿದ ತಕ್ಷಣ ಬರುತ್ತೆ ಪಕ್ಕದಲ್ಲಿ ಸತ್ತೋಗಿದ್ದಾರೆ ಅವ್ರಿಗಾಯತೆ ಇವ್ರಿಗಾಗೈತೆ ಬರುತ್ತೆ ಅನ್ನೋದು ದಯವಿಟ್ಟು ಅದನ್ನು ಯಾರೂ ಮನಸ್ಸಿಗೆ ತಗೋಬೇಡಿ ಏನೂ ಬರೋದಿಲ್ಲ ಧೈರ್ಯವಾಗಿರಿ ಆರಾಮಾಗಿ ಎದುರಿಸ್ಬೋದು ಇದು ಕರೋನಾದ ಒಂದು ಇಲ್ಲ ಚಳಿ ಜ್ವರ ಮುಂಚೆ ಹೆಂಗೆ ಬರ್ತಿತ್ತು ಅದು ಈಗ ಬರ್ತಾ ಇದೆ ಅದೇ ರೀತಿ ಎಲ್ಲರೂ ಬಂದಿದ್ದೆಲ್ಲ ಎದುರಿಸಬೇಕು ಅನ್ನೋ ಒಂದು ಶಕ್ತಿ ಪ್ರತಿಯೊಬ್ಬ ಮನುಷ್ಯನೂ ಬರಬೇಕು ಧೈರ್ಯವಾಗಿ ಎದುರಿಸ್ಬೇಕು ಕಾಯಿಲೆ ಓಡಿಸಾಡಬೇಕು ನಮ್ಮ ಇಡೀ ಪ್ರಪಂಚದಿಂದಲೇ ಈ ಕಾಯಿಲೆ ಓಡಿಸ್ಬೇಕು ಪ್ರತಿಯೊಬ್ಬ ಮನಸ್ಸಲ್ಲೂ ಆ ಕಾಯಿಲೆ ಓಡಿಸ್ಬೇಕು ಅನ್ನೋದು ಒಂದು ಧೈರ್ಯ ಇದ್ದೇ ಇರ್ತದೆ ಆ ಧೈರ್ಯನ ಈಗ ಈಚೆ ಬಿಡಿ ಯಾರು ದೃತಿಗೆ ಇಡಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಗೆ ಎರಡು ಮಾತಾಡಲು ಅವಕಾಶ ಕೊಟ್ಟದ್ದು ತಮಗೆಲ್ಲ ಹೊಂದಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಎಸ್ ವೀಕ್ಷಕರೇ ನಾವು ಸದಣ್ಣ ಅವ್ರ ಬಗ್ಗೆ ಮಾತನಾಡಿದ್ವಿ ಅವರು ನಮ್ಮ ಜೊತೆ ಮಾತನಾಡಿದ್ರು ಅಂದರೆ ಕೊರೋನಾ ಇದು ಮಾರಣಾಂತಿಕ ಕಾಯಿಲೆ ಅಲ್ಲ ಯಾರಿಗೆ ಬಂದರೂ ಕೂಡ ಅದನ್ನು ನಿವಾರಿಸ್ಕೊಳ್ಬಹುದು ಅನ್ನುವಂಥ ಧೈರ್ಯದ ಮಾತುಗಳನ್ನು ಅವರು ಪಟ್ಟಂತಹ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡರು ಇದೀಗ ಮತ್ತೊಬ್ಬರು ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ತುಮಕೂರಿನ ಇಪ್ಪತ್ತಾರನೇ ವಾರ್ಡ್ನ ಪುರಪಿತೃಗಳಾಗಿರುವಂತಹ ಮಲ್ಲಿಕಾರ್ಜುನವರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸೋಣ ಅವರೂ ಕೂಡ ಕೊರೋನಾ ಬಾಧಿತರು ಹಾಗೆ ಅವರೂ ಕೂಡ ಕೊರೋನಾವನ್ನು ಗೆದ್ದಂತಹ ರಣಧೀರ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ಮಲ್ಲಿಕಾರ್ಜುನವರೇ ಸರ್ ನಮಸ್ಕಾರ ನಮಸ್ಕಾರ ನಾನು ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು ಇಪ್ಪತ್ತಾರನೇ ವಾರ್ಡಿನ ಕಾರ್ಪೊರೇಟ್ರು ನನಗೆ ಕೊರೋನಾ ಇವತ್ತಿಗೆ ಹದಿನೈದು ದಿನ ಒಂದು ಏನಾಗ್ತಾಯಿದೆ ಅಂದರೆ ಇಡೀ ಪ್ರಪಂಚದಲ್ಲೇ ಇರ್ತಕ್ಕಂತಹ ಒಂದು ಮಾರಕ ಕಾಯಿಲೆ ನಮಗೇನಾಗ್ತಾಯಿದೆ ಸ್ವಲ್ಪ ಜ್ವರ ಬಂತು ಅಂತಿದ್ದಂಗೆ ನಾವು ಭಯ ಬೀಳ್ತಾಯಿದ್ವಿ ಈಗ ಹಿಂದೆ ನಾವು ನೋಡ್ದಂಗೆ ಫ್ಲೇಗ್ ಬರ್ತಾಯಿತ್ತು ಫ್ಲೇಗ್ ಬಂದು ಊರು ಊರೇ ಊರು ಊರೇ ಸಾವಾದಂತಹ ಒಂದು ಸುದ್ದಿಗಳಿದೆ ಯಾಕೆ ಅಂದರೆ ಅವತ್ತಿನ ದಿವಸ ಇಷ್ಟು ಮುಂದುವರೆದಂತಹ ಮೆಡಿಕಲ್ ಮಾಫೆ ಇರಲಿಲ್ಲ ಇವತ್ತೇನಾಗಿದೆ ಅಂದರೆ ಮೆಡಿಕಲ್ ಅನ್ನೋದು ಎಲ್ರಿಗೂ ದೊರಕ್ತಾಯಿದೆ ಇದರ ಜೊತೆಯಲ್ಲಿ ಏನಾಗ್ತಾ ಇದೆ ಸಾಮಾನ್ಯವಾಗಿ ನಾವು ಓಡಾಡ್ತಾ ಇರ್ತೀವಿ ನಾನು ಈಗ ವಾರ್ಡಿನಲ್ಲಿ ಬಹಳಷ್ಟು ಸುಮಾರು ಮೊದಲನೇ ಹಾಲೆ ಬಂದಾಗ್ಲಿಂದ ಸಹ ತುಂಬ ಆಗಿದ್ದಂತಹ ಪೇಷೆಂಟ್ಗಳನ್ನು ಆಟೋದಲ್ಲಿ ಹಾಕಿ ಆಸ್ಪತ್ರೆಗೆ ಕಳಿಸಿ ಆಸ್ಪತ್ರೆಗಳಿಗೆ ಹೋಗಿದ್ದಂಥ ಉದಾಹರಣೆಗಳು ನನ್ನ ಮುಂದಿದೆ ಜೊತೆಯಲ್ಲಿ ಕೊರೋನಾ ಬಂದಿರ್ತ ಜೊತೆಯಲ್ಲೂ ಸಹ ನಾನು ಅವ್ರ ಜೊತೆಯಲ್ಲಿ ಮಾತಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಜೊತೆಯಲ್ಲಿ ಓಡಾಡಿದಂಥ ಉದಾಹರಣೆಗಳು ಇದೆ ಆದರೆ ನನಗೆ ಎರಡೂ ಇಂಜೆಕ್ಷನ್ಗಳು ಆಗಿದೆ ಕೋವಿಡ್ ಎರಡು ಇಂಜೆಕ್ಷನ್ ಆದ ಮೇಲೂ ಸಹ ನನಗೆ ಬಂದಿದೆ ಒಂದು ನಾನು ತಮ್ಮಲ್ಲಿ ಬೇಡ್ಕೊಳೋ ಏನು ಅಂತಂದರೆ ಯಾರಿಗೆ ಕೊರೋನಾ ಬಂದಿರ್ತದೆ ಅವರು ದಯವಿಟ್ಟು ಅಕ್ಕ ಈಗ ನಮ್ಮ ಜೊತೆನಲ್ಲೇ ಇರ್ತಾರೆ ಹೇಳೋದಿಲ್ಲ ಅಕ್ಕ ಪಕ್ಕದ ಮನೆಯಲ್ಲೇ ಇರ್ತಾರೆ ಹೇಳೋದಿಲ್ಲ ದಯವಿಟ್ಟು ಯಾರಿಗೆ ಬಂದಿದೆ ಅವರು ಹೋಮ್ ಕ್ವಾರಂಟೈನ್ ಆಗಿ ಮನೆಯಲ್ಲೇ ಇರೆ ಇದು ದೊಡ್ಡ ಮಾರಕ ಕಾಯಿಲೆ ಏನಲ್ಲ ಇದು ಯಾವುದೇ ಕಾಯಿಲೆ ಬಂದ್ರೂ ಸಹ ಇದು ಹೋಗೋ ಅಂಥದ್ದು ಒಂದು ಕಾಯಿಲೆ ನನಗೂ ಸಹ ಸಿ ಟಿ ಸ್ಕ್ಯಾನ್ ಮಾಡಿಸಿದಂಥ ಸಂದರ್ಭದಲ್ಲಿ ಎಂಟು ಪರ್ಸೆಂಟು ನನಗೆ ಇದ್ರಲ್ಲಿ ಚೆಸ್ಟಲ್ಲಿ ಬ್ಲಾಕೇಜ್ ಇದೆ ಹೇಳ್ಬಿಟ್ಟು ಹೇಳಿದ್ರು ಅಂಥದ್ರಲ್ಲಿ ನನಗೆ ಸಹ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡಿ ಅವರು ಮಾತ್ರೆಗಳನ್ನ ಕೊಟ್ಟು ಆಮೇಲೆ ನಮ್ಮ ನಮ್ಮ ಮುಖ್ಯವಾಗಿ ಏನು ಅಂತಂದರೆ ಹಿನ್ನೆಲು ಮಾಡಬೇಕು ಒಂದು ದಿನಕ್ಕೆ ನಾಲ್ಕು ಬಾರಿ ಹಿನ್ನೆಲು ಮಾಡಬೇಕು ಗಾಗಲ್ ಮಾಡಬೇಕು ಆಮೇಲೆ ಜೊತೆಗೆ ಪ್ರಾಣಾಯಾಮ ಮಾಡಬೇಕು ಯೋಗ ಮಾಡಬೇಕು ಆಮೇಲೆ ನಮಗೆ ಏನು ಒಂದು ಪಕ್ಷ ಶುಗರ್ ಏನಾದರೂ ಇದ್ದರೆ ಡಾಕ್ಟ್ರುಗಳು ಕೊಟ್ಟಂತಹ ಸಂದರ್ಭದಲ್ಲಿ ಶುಗರ್ ಲೆವೆಲ್ಲು ಮುನ್ನೂರೈವತ್ತರಿಂದ ನಾನ್ನೂರಕ್ಕೆ ಹೋಗುತ್ತೆ ಕೆಲವು ಮಾತ್ರೆಗಳು ತಗೊಂಡಾಗ ಮಾತ್ರ ಅದಕ್ಕೂ ಸಹ ಯಾರೂ ದುರುತಿಗೇಡ ಅಂಥದ್ದು ಬೇಡ ಯಾಕೆ ಅಂತಂದರೆ ಈ ಸಂದರ್ಭದಲ್ಲಿ ಮಾತ್ರೆಗಳನ್ನ ತಗೊಂಡಾಗ ಶುಗರು ಮತ್ತು ಬಿ ಪಿ ವೇರಿಯೇಷನ್ ಆಗೋದು ಸಾಧ್ಯ ಆಮೇಲೆ ಏನು ನಮಗೆ ಜ್ವರ ಬರ್ತದೆ ರಾತ್ರಿ ಹೊತ್ತು ಸುಮಾರು ನೂರ ಎರಡು ನೂರ ಮೂರು ಡಿಗ್ರಿ ಜ್ವರ ಬರ್ತದೆ ಕೆಮ್ಮು ಜಾಸ್ತಿ ಆಗ್ತದೆ ಆಮೇಲಿಂದ ತಲೆನೋವು ಬರ್ತದೆ ಬಟ್ ಇದೆಲ್ಲದೂ ಸಹ ಹಿಂದೆ ಬರ್ತಾಯಿತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತಾಯಿತ್ತು ನಮಗೆ ಹಿಂದೆ ಮೂಗು ಬ್ಲಾಕ್ ಆಗಿಬಿಟ್ರೆ ಸುಮಾರು ಎರಡು ಮೂಗು ಬ್ಲಾಕಾಗಿ ಇಷ್ಟಿಟ್ಟು ಕ ಕಫ ಬರೋದು ಒಂದೊಂದು ಲೋಟದಲ್ಲಿ ಕರ್ಧಾರ್ಧ ಲೋಟನ ತೆಗಿಬೋದಾಯ್ತು ಅಷ್ಟು ಕಫ ಬರ್ತಾಯಿತ್ತು ಬಟ್ ಇವತ್ತಿನ ನೋಡ್ಕೊಂಡ್ರೆ ಅವತ್ತು ತುಂಬ ಹೈಕು ಆದರೆ ಇದು ಯಾವುದೋ ಗೊತ್ತಿಲ್ಲ ಇದು ದೊಡ್ಡದೊಂದು ಮಾರಕ ಕಾಯಿಲೆ ಹೇಳ್ಬಿಟ್ಟು ಸಮಾಜದಲ್ಲಿ ಒಂದು ದೊಡ್ಡದಾಗಿ ಹರಡ್ತಾ ಇದೆ ಹಾಗಾಗಿ ಎಲ್ಲರೂ ಸಹ ನಾನು ಹೇಳೋ ಏನು ಅಂತಂದರೆ ನಿಮಗೇನಾದರೂ ಒಂದು ಪಕ್ಷ ಸಣ್ಣ ಪುಟ್ಟ ಕಾಯಿಲೆ ಬಂದರು ಏನು ಜ್ವರ ಬಂತು ನೆಗಡಿ ಬಂತು ಅಥವಾ ಬೇರೆ ಬೇರೆ ಯಾವುದಾದ್ರೂ ನೋವು ಬಂತು ನೀವು ಡಾಕ್ಟ್ರಿಗೆ ತೋರ್ಸೋದಕ್ಕೆ ಹೋಗೋದಕ್ಕೂ ಮುಂಚೆಯೇ ನೀವು ಟ್ಯಾಬ್ಲೆಟ್ಸನ್ನು ಶುರು ಮಾಡಿಬಿಡಿ ಡೋಲೋ ಸಿಕ್ಸ್ ಫಿಫ್ಟಿ ಡಾಕ್ಸಿ ಆಮೇಲಿಂದ ಅಝಿತ್ರೊಮೈಝೀನು ಈ ರೀತಿಯಾಗಿರ್ತಕ್ಕಂತಹ ಟ್ಯಾಬ್ಲೆಟ್ಸ್ಗಳನ್ನ ಫಸ್ಟು ನೀವು ಶುರು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆತನಿಗೆ ಮುಂದೆ ಕರೋನಾ ಇರೋದಿಲ್ಲ ನೀವು ಟ್ಯಾಬ್ಲೆಟ್ಸನ್ನು ಶುರು ಮಾಡಿ ನೀವು ಇವತ್ತು ನಾವು ಟೆಸ್ಟಿಗೆ ಅಂತ ಕೊಡ್ತೀವಿ ಆ ಟೆಸ್ಟ್ ರಿಪೋರ್ಟ್ ಬರೋದಕ್ಕೆ ಮೂರು ದಿವಸ ಆಗುತ್ತೆ ನಮ್ಗೆ ಅಷ್ಟು ಅಷ್ಟರಲ್ಲಿ ನಮಗೆ ಈ ಏನು ಕರೋನಾ ಸಿಂಪ್ಟಮ್ಸು ಜಾಸ್ತಿ ಆಗ್ತಾ ಹೋಗ್ತದೆ ನಿಮಗೆ ಯಾವತ್ತು ನಿಮಗೆ ಮೈ ಕೈ ನೋವು ಅಥವಾ ಜ್ವರ ನೆಗಡಿ ತಲೆನೋವು ಬರೋಕ್ಕೆ ಶುರುವಾಯಿತು ನೀವು ಆಟೋಮೆಟಿಕ್ಕಾಗಿ ನೀವು ಟ್ಯಾಬ್ಲೆಟ್ಸ್ ಶುರು ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಆತನಿಗೆ ಈ ಕಂಪ್ಲೇಂಟ್ಸ್ ಬರೋದಿಲ್ಲ ಆಮೇಲೆ ಮನೆಯಲ್ಲಿ ರೆಗ್ಯುಲರಾಗಿ ನೀವು ಈ ಟ್ಯಾಬ್ಲೆಟ್ಸ್ ಜೊತೆಯಲ್ಲಿ ಗಾಗ ಏನು ಮೌತ್ ಗಾಗ್ಲಿಂಗ್ ಮಾಡಿ ಜೊತೆಯಲ್ಲಿ ಒಂದು ಎಕ್ಸಸೈಸ್ಗಳು ಮಾಡಿ ಆಮೇಲೆ ತಿರ್ಗಿ ಹಿನ್ನೆಲ್ ಮಾಡಿ ಏನು ನೀವು ಹಿನ್ನೆಲು ಮಾಡ್ತೀರಾ ಮೂರು ಸರಿ ನಾಲ್ಕು ಸರಿ ಹಿನ್ನೆಲು ಮಾಡ್ತೀರಾ ನಿಮಗೆ ಆಟೋಮೆಟಿಕ್ಕಾಗಿ ಎಲ್ಲದೂ ಕಮ್ಮಿ ಆಗ್ತದೆ ಆದರೆ ದಯವಿಟ್ಟು ಯಾವುದನ್ನು ಯಾರೂ ಸಹ ಇದಕ್ಕೆ ಎದುರಬೇಡಿ ಧೃತ್ಗೆಡಬೇಡಿ ಆಮೇಲೆ ಭಾಳಷ್ಟು ಸುಸ್ತಾಗುತ್ತೆ ಮನುಷ್ಯನಿಗೆ ಒಂದು ಒಂದು ಹಾಸಿಗೆ ಈಗ ನಾವೊಂದು ಮಂಚದಲ್ಲಿ ಎಷ್ಟು ಸುಸ್ತಾಗುತ್ತೆ ಅಂತಂದರೆ ನಾಲ್ಕು ದಿಕ್ಕುಗಳು ಸುತ್ತು ಹೊಡಿತಾ ಇರ್ತೀವಿ ಅಷ್ಟು ಸುಸ್ತಾಗುತ್ತೆ ಬಟ್ ಭಯ ಬೀಳಬೇಡಿ ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ ನೀವೇನಾದರೂ ಭಯ ಪಟ್ಟರೆ ಇವತ್ತು ಯಾಕೆ ಸಾವು ನೋವು ಜಾಸ್ತಿ ಆಗ್ತಾಯಿದೆ ಅಂತಂದರೆ ಕೆಲವರಿಗೆ ಕರೋನಾ ಬಂದಿದೆ ಅಂತಿದ್ದಂಗೆ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ದಯವಿಟ್ಟು ಅದನ್ನು ಆ ಒಂದು ಇದಕ್ಕೆ ಹೋಗೋಕ್ಕೆ ಹೋಗಬೇಡಿ ಆಮೇಲೆ ರಾತ್ರಿ ಹೊತ್ತು ಇದ್ರ ಜೊತೆಯಲ್ಲಿ ನಾವು ವಾರ್ಡ್ಗಳಲ್ಲಿ ಸುಮಾರು ನಮ್ಗೆ ಇಪ್ಪತ್ತಕ್ಕೂ ಹೆಚ್ಚು ಜನ ವಾರ್ಡ್ನಲ್ಲಿ ಸತ್ತೋಗಿದ್ದಾರೆ ಮಾರಣ ಆಗಿದ್ದಾರೆ ಯಾವ್ದಾದ್ರು ನೆನೆಸ್ಕೊಂಬಿಟ್ರೆ ರಾತ್ರಿ ಕಂಸಲ್ಲಿ ಬಂದ್ಬಿಡುತ್ತದ ಯಾರೋ ತುಂಬ ಬೇಕಾದವರು ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾರೆ ಸೈಕಾಲಜಿಕಲ್ ಎಫೆಕ್ಟು ನಾವು ಅದನ್ನು ನೆನೆಸ್ಕೊಳ್ತಿದ್ದಂಗೆ ನಾವು ಆಕ್ಸಿಮೀಟ್ರ್ನಲ್ಲಿ ನೋಡಿಬಿಟ್ರೆ ನಮ್ಮ ಲೆವೆಲ್ಲು ಎಪ್ಪತ್ತೈದು ಎಂಬತ್ತಕ್ಕೆ ಬಂದ್ಬಿಟ್ಟಿರುತ್ತೆ ಆವಾಗ ನಮಗೆ ಭಯ ಸ್ಟಾರ್ಟ್ ಆಗ್ತದೆ ನೀವೇನಾದರೂ ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಇಮಿಡಿಯೇಟಾಗಿ ಐ ಸಿ ಯುಗೆ ಹೋಗಬೇಕು ಯಾಕೆ ಅಂತಾರೆ ಆ ಸಂದರ್ಭ ಆ ಆ ಒಂದು ಇದು ನಿಮಗೆ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಿದ್ದಂಗೆ ತೊಂಬತ್ತಕ್ಕಿಂತ ಕಮ್ಮಿ ಬಂತ ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ ಏನೂ ಇಲ್ಲ ನೀವು ಎಂಬತ್ತು ಎಂಬತ್ತೈದು ಬಂದ್ರೂ ಸಹ ನೀವು ಏನು ಎಕ್ಸಸೈಸ್ ಮಾಡಿಕೊಂಡು ಆದಷ್ಟು ಸ್ವಲ್ಪ ಆಕ್ಸಿಜನ್ ಹೊರ್ಗಡೆಯಿಂದ ಆಕ್ಸಿಜನ್ ತಗೊಂಡು ನೀವು ಏನು ದಿಂಬನ್ನು ಈ ಎದೆಯಿಂದ ಕೆಳಗಡೆ ಹಾಕ್ಕೊಂಡು ಜೋರಾಗಿ ಹಿನ್ನೇಲು ಮಾಡಬೇಕು ಜೋರಾಗಿ ಹಿನ್ನೇಲು ಮಾಡಿ ಜೋರಾಗಿ ಉಸಿರ ಉಸಿರನ್ನ ಮೇಲಕ್ಕೆ ತೊಗೊಂಡು ಉಸಿರನ್ನ ಕೆಳಗಡೆಗೆ ನೀವು ಬಿಟ್ಟರೆ ನೀವು ಅದೇ ಆಕ್ಸಿಮೀಟ್ರ್ನಲ್ಲಿ ಫೈವ್ ಮಿನಿಟ್ಸ್ ಬಿಟ್ಟು ನೋಡಿ ನಿಮ್ಮದು ಏನು ಆಕ್ಸಿಜನ್ ಲೆವೆಲ್ಲು ರೈಸ್ ಆಗ್ತಾ ಹೋಗುತ್ತೆ ಈಗ ನೀವು ಹೇಳಿದ್ರಿ ಆತಂಕ ಪಡಬೇಡಿ ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಬಟ್ ಎಲ್ಲೋ ಒಂದು ಕಡೆ ಜನ ಮೈಕ ನೋವು ಜ್ವರ ಬಂದಂಥ ಸಂದರ್ಭದಲ್ಲಿ ಮಾಮೂಲಿ ಜ್ವರ ಮಾಮೂಲಿ ಮೈಕ ನೋವು ಕೆಲಸ ಮಾಡಿದ್ದಕ್ಕೋ ಅಥವಾ ಇನ್ನೇನಕ್ಕೋ ಇನ್ನೇನೋ ಎದೆ ನೋವು ಬಿಗಿ ಹಿಡ್ಕೊಳ್ತು ಅಂತಂದರೆ ಗ್ಯಾಸ್ಟ್ರಿಕ್ ಆಗಿರ್ಬೋದೇನಪ್ಪ ಅಂತ ಅಂದ್ಕೊಳ್ತಾರೆ ಸೊ ಹಿಂಗಿದ್ದಾಗ ನಾವು ಯೋಚನೆ ಮಾಡ್ತೀವಿ ಅದೊಂದು ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದು ನೀವು ಹೇಳಿದಂಗೆ ಕೆಲವು ಹೋಮ್ ಮೆಡಿಕೇಶನ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಕೊರೋನಾ ಹೆಂಗೆ ಬಂತಪ್ಪ ನನಗೆ ಏನಾದರೆ ತುಂಬ ಜನಕ್ಕೆ ಯೋಚನೆ ಅರೆ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಯಾರು ಸಂಪರ್ಕವೂ ಇಲ್ಲ ಇನ್ನು ಗಾಳಿಯಿಂದ ಬಂತ ಇನ್ನೆಲ್ಲಿಂದ ಬಂತ ಪಕ್ಕದ ಮನೆಯವ್ರಿಗಾಗಿತ್ತು ನನಗೆ ಬಂತ ಅಂತ ಈ ಆತಂಕ ಇದೆಯಲ್ಲ ಬಂದಂತ ತಕ್ಷಣ ಆತಂಕ ಇಲ್ಲ ಇದು ನಾನು ಮನೆಯವರಿಗೆಲ್ಲ ಸ್ಪ್ರೆಡ್ ಆಗಿಬಿಡ್ತಾ ಸಣ್ಣ ಮಗು ಇದೆ ಹೊಯ್ಸ ವಯಸ್ಸಾದವರಿದ್ದಾರೆ ನನ್ನಿಂದ ಬೇರೆಯವರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಈ ಥರ ಯೋಚನೆ ಮಾಡೋರಿಗೇನು ಹೇಳ್ತೀರಾ ಅಂತ ಸರ್ ಈಗ ಈಗ ನಮ್ಮ ಮನೆಯಲ್ಲೇ ತೊಗೊಳ್ಳಿ ನಮ್ಮ ಮನೆಯವರಿಗೆ ಫಸ್ಟ್ ಟೈಮು ಒಂದು ಇದನ್ನು ಏನು ಇಂಜೆಕ್ಷನ್ ಏನು ಕೊಡಬೇಕಾಯಿತು ಕೋವಿಡ್ ಇಂಜೆಕ್ಷನ್ ಕೊಡಿಸ್ದೆ ಕೊಟ್ಟು ಎರಡು ದಿವಸಕ್ಕೆ ಮನೆಯವರಿಗೆ ಬಂತು ಮನೆಯವರಿಗೆ ಬಂದು ಎರಡು ದಿವಸಕ್ಕೆ ನಂದು ಎರಡು ಇಂಜೆಕ್ಷನು ಆಗಿತ್ತು ನನಗೆ ಬಂತು ಅಂದರೆ ಇಲ್ಲಿ ಭಯಪಡೋ ಅಂಥದ್ದು ಏನಿಲ್ಲ ಈಗ ಏನಾಗುತ್ತೆ ಅಂದರೆ ನಾವು ಯಾರೋ ಅಕ್ಕಪಕ್ಕ ಇರ್ತೀವಿ ಎಲ್ಲೋ ಒಂದು ಕಡೆ ಸಿಂಪ್ಟಮ್ಸ್ನಲ್ಲಿ ನಮಗೆ ಈಗ ಹಿಂದೆಲ್ಲ ನಮಗೆ ಜ್ವರ ಬಂದೇ ಇಲ್ವಾ ಈಗ ನನಗೆ ಈಗ ಐವತ್ತು ವರ್ಷ ನೂರಾರು ಸರಿ ನನಗೆ ಜ್ವರ ಬಂದಿದೆ ಅದು ತಲೆನೋವು ಬಂದಿದೆ ಯಾಕೆ ಇದನ್ನು ಜೈ ಈ ಇದಕ್ಕೆ ಯಾಕೆ ಹೋಲ್ಕೆ ಮಾಡ್ಕೊಳ್ತೀರಾ ನೀವು ಹೋಲ್ಕೆ ಮಾಡ್ಕೊಳ್ಬೇಡಿ ನಿಮಗೆ ಜ್ವರ ಬಂತ ನೆಗಡಿ ಅಂತ ಏನು ಹಿಂದೆ ನೀವು ಆಸ್ಪತ್ರೆಯಲ್ಲಿ ಹೋಗಿ ಏನು ಇಂಜೆಕ್ಷನ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ತೊಗೊಳ್ತಿದ್ರಿ ನೀವು ಯಾರನ್ನೂ ಕೇಳಬೇಡಿ ಸರ್ ನೀವು ಅವತ್ತಿನ ದಿವಸ ನಿಮಗೆ ಸ್ವಲ್ಪ ಸಣ್ಣ ಸಿಂಪ್ಟಮ್ಸ್ ಬರ್ತಿದ್ದಂಗೆ ಅಜಿತ್ರ ಡೋಲೋ ಸಿಕ್ಸ್ ಫಿಫ್ಟಿ ಏನು ಜ್ವರಕ್ಕೇನಿದೆ ಕಾಮನಾಗಿ ನೀವು ತೊಗೊಳ್ಳಿ ನೀವು ತೊಗೊಂಡು ನೀವು ಶಾಪಿಗೆ ಹೋಗಿ ಆಮೇಲಿಂದ ನೀವು ಕೊರೋನಾ ಟೆಸ್ಟನ್ನು ಕೊಡಿ ನೀವೇನು ಆರ್ ಟಿ ಪಿ ಸಿ ಆರ್ ಟೆಸ್ಟಿಗೆ ಕೊಡ್ತೀರಾ ನೀವು ಆಮೇಲೆ ಕೊಡಿ ನೀವು ವೆರಿ ಫಸ್ಟು ನೀವು ಯಾರನ್ನೂ ಕೇಳಕ್ಕೆ ಹೋಗ್ಬೇಡಿ ಅಕ್ಕಪಕ್ಕದವ್ರೂ ಹೋಗ್ಬೇಡಿ ಡೈರೆಕ್ಟಾಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಮೂರು ಮಾತ್ರೆ ನೀವು ತೊಗೊಳ್ಳಿ ನೀವು ಅವಾಗಲಿಂದನೇ ಶುರು ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಂಪಲ್ಸರಿಯಾಗಿ ಡೋಲೋ ಸಿಕ್ಸ್ ಫಿಫ್ಟಿ ತೊಗೊಳ್ಳಲೇಬೇಕು ಮೂರು ಟೈಮ್ ನೀವು ತೊಗೊಂಡ್ಲೇಬೇಕು ನೀವು ಜ್ವರ ಇರಲಿ ಇಲ್ದಲೇ ಇರಲಿ ನೀವು ಕಂಪಲ್ಸರಿ ತೊಗೊಳ್ಳಿ ಅಜಿಥ್ರೊಮೈಸಿನ್ನು ಆ್ಯಂಟಿಬಯೋಟಿಕ್ ಏನಿದೆ ತೊಗೊಳ್ಳಿ ಆಯಿತಾ ಐವರ್ಮೈಥಿನ್ ಇದೆ ಅದನ್ನು ತೊಗೊಳ್ಳಿ ನೀವಿಷ್ಟೆಲ್ಲ ಆದ ಮೇಲೂ ಸಹ ನೋಡಿ ಈಗ ನನಗೆ ಹದಿನಾಲ್ಕು ಹದಿನೈದು ದಿನ ಆಯಿತು ಈ ಕೈ ಜೌ ಬರುತ್ತೆ ಆ ಜೌ ಬರೋದಕ್ಕೂ ಸಹ ಒಂದು ಟ್ಯಾಬ್ಲೆಟ್ಸ್ ಇದೆ ಬಿ ಕಾಂಪ್ಲೆಕ್ಸ್ ಅದು ಟ್ಯಾಬ್ಲೆಟ್ಸ್ ನಾವು ತಗೊಳ್ಬೇಕಾಗ್ತದೆ ಅದಾಗ್ತಿದ್ದಂಗೆ ನಮಗೆ ಈಗೇನು ನಾವು ಟ್ಯಾಬ್ಲೆಟ್ಸ್ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡಾದಮೇಲೆ ಬ್ಲಡ್ ಎಲ್ಲ ಕ್ಲಾಟ್ ಆಗ್ತಾ ಇರ್ತದೆ ಅಂತ ಒಂದು ಇದಿದೆ ಹಾಗಾಗಿ ಅದಕ್ಕೂ ಸಹ ಕೆಲವು ಟ್ಯಾಬ್ಲೆಟ್ಸ್ಗಳ್ನ ನಾವು ತಗೊಳ್ಬೇಕಾಗ್ತದೆ ಯಾವುದಕ್ಕೂ ನಾವು ಎದುರಂಥದ್ದು ಬೇಕಿಲ್ಲ ಪ್ರತಿಯೊಂದಕ್ಕೂ ಮೆಡಿಸಿನ್ ಇದೆ ಇವತ್ತು ಭಾಳ ಮುಂದುವರೆದ ದೇಶ ನಮ್ಮದು ಇಲ್ಲಿ ಎಲ್ಲ ಥರದ ಇಂಜೆಕ್ಷನು ಎಲ್ಲ ಥರದ ಟ್ಯಾಬ್ಲೆಟ್ಸ್ಗಳು ನಮಗೆ ಸಿಗ್ತಾ ಇರುತ್ತೆ ಹಾಗಾಗಿ ಯಾರೂ ಸಹ ಧೃತಿಗೆಡದ ಬೇಡ ಯಾರಿಗೆ ಕಾಯಿಲೆ ಬರಲಿ ಯಾರಿಗೆ ಜ್ವರ ಬರಲಿ ಯಾರಿಗೆ ನೆಗಡಿ ಬರಲಿ ಯಾರಿಗೆ ಕೆಂ ಬರಲಿ ದಯವಿಟ್ಟು ಯಾರೂ ಭಯಪಡಬೇಡಿ ಭಯಪಡಂಥದ್ದೇನಿಲ್ಲ ಒಂದೊಂದು ಈಗ ಒಂದೊಂದು ಮನೆಯಲ್ಲಿ ನಾಲ್ಕು ಜನ ಐದು ಜನಕ್ಕೆ ಇರ್ತದೆ ಯಾರೂ ಭಯಪಡಬೇಡಿ ಆಯ್ತಾ ಯಾರೋ ನಮಗೇನು ಅಂತಂದರೆ ಹೊರಗಡೆಯಿಂದ ಯಾರಾದರೂ ನಮಗೆ ಒಂದು ಸರ್ವಿಸ್ ಕೊಡೋ ಅಂಥವ್ರು ಒಬ್ಬರು ಬೇಕಾಗ್ತದೆ ಏನು ಮೆಡಿಸಿನ್ ಕೊಡೋದಕ್ಕೆ ಅಥವಾ ಊಟ ತಿಂಡಿ ಕೊಡೋದಕ್ಕೆ ಒಬ್ಬರು ಯಾರಾದರೂ ಒಬ್ಬರು ಸರ್ವಿಸ್ ಕೊಡೋದಕ್ಕೆ ಬೇಕಾಗ್ತದೆ ಅಂಥವ್ರೊಬ್ಬರನ್ನ ನಮ್ಮ ಸ್ನೇಹಿತರು ಯಾರೋ ಒಬ್ರು ಆಪ್ತ ಇದ್ದೇ ಇರ್ತಾರಲ್ಲ ಯಾರಾದರೂ ಒಬ್ಬರನ್ನ ಸರ್ವಿಸ್ ಕೊಡೋ ಅಂಥವ್ರನ್ನ ನಾವು ಇಟ್ಕೊಳ್ಳೋಣ ಆ ಸರ್ವಿಸ್ನ ತೊಗೊಳ್ಳೋಣ ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಆಗೋಣ ಆಮೇಲಿಂದ ಒಂದೇನು ಅಂತಂದರೆ ಹೋಮ್ ಕ್ವಾರಂಟೈನ್ ಆದಮೇಲೆ ಸಾಧ್ಯವಾದರೆ ಟಾಯ್ಲೆಟ್ ರೂಮ್ಸು ಒಂದೇ ಇತ್ತು ಅಂತಂದರೆ ಅಲ್ಲಿ ಕ್ಲೀನಾಗಿ ಅದನ್ನು ಫ್ಲೆಶ್ ಮಾಡೋ ಅಂಥದ್ದು ಆಮೇಲೆ ಡೆಟಲ್ ಆಗಿ ಕ್ಲೀನ್ ಮಾಡೋ ಅಂಥದ್ದು ಇದನ್ನು ಮಾಡಿಕೊಂಡು ನೀವು ಉಪಯೋಗಿಸಿದ್ರೆ ಏನೂ ಆಗೋದಿಲ್ಲ ಒಂದು ಪಕ್ಷ ಎರಡು ಮೂರು ಟಾಯ್ಲೆಟ್ ರೂಮ್ ಇತ್ತು ಅಂತಂದರೆ ಅವ್ರವ್ರು ಅವರು ಸಪ್ರೇಟಾಗಿ ಯುಟಿಲೈಸ್ ಮಾಡಿಕೊಳ್ಳಿ ಯಾಕೆಂದರೆ ಒಂದೇ ಟಾಯ್ಲೆಟ್ ಇದ್ದು ಮೂರು ನಾಲ್ಕು ಜನ ಹೋದಾಗ ಇನ್ಫೆಕ್ಷನ್ಗಳು ಒಬ್ರಿಗಿದ್ದಿತ್ತು ಇನ್ನೊಬ್ಬರಿಗೆ ಹಾದೆ ಆಗುತ್ತೆ ಯಾಕೆಂದರೆ ಒಬ್ಬರಿಗೆ ಕಮ್ಮಿ ಆಗ್ತಾಯಿರ್ತದೆ ಇನ್ನೊಬ್ರಿಗೆ ಜಾಸ್ತಿ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಇನ್ಫೆಕ್ಷನ್ಗಳಾಗ್ತದೆ ಆ ರೀತಿ ಆಗೋದು ಬೇಡ ಯಾಕೆ ಅಂತಂದರೆ ಎಲ್ಲರೂ ಸಹಕಾರರುಗಳೇ ಇರೋದಿಲ್ಲ ಏಕೆ ಅಂತಂದರೆ ಬಡತನದಿಂದ ಏಕೆಂದರೆ ಇದೇನು ಸಹಕಾರರಿಗೆ ಬರ್ತದೆ ಅಂತೇನಲ್ಲ ಇವತ್ತು ಆ ರೀತಿಯಾಗಿ ನಾವು ಹೋದರೆ ನೀವೆಲ್ಲೋ ಒಂದು ಕಡೆ ಈ ಏನು ತುಂಬ ಪೂರ್ವ ಪೀಪಲ್ಸ್ ಏನಿದ್ದಾರೆ ಸ್ಲಮ್ಮುಗಳಲ್ಲ ಈ ಥರ ಎಲ್ಲ ಹೋಗಿ ಎಲ್ಲೂ ಕಾಯಿಲೆಗಳೇ ಕಾಣ್ತಾ ಇಲ್ಲ ಇದು ಬರ್ತಾ ಇರೋದು ಹೇಗೆ ಅಂತಂದರೆ ಮಿಡಿಲ್ ಕ್ಲಾಸು ಮತ್ತು ತುಂಬ ನಾವು ಏನು ತುಂಬ ಹೈಫೈವೇ ಆಗಿ ನಾವು ಗುರುತಿಸ್ಕೊಳ್ತಾ ಇದ್ದೀವಿ ಅಲ್ಲೇ ಅದೇ ಜಾಗದಲ್ಲೇ ಜಾಸ್ತಿ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಆ ರೀತಿ ಜನಗಳು ತುಂಬ ಸ್ಟ್ರಾಂಗ್ ಇಲ್ಲ ಆಮೇಲಿಂದ ಇವತ್ತು ನಾವು ಬಿ ಪಿ ಶುಗರ್ ಅಂತ ಹೋದಾಗ ನೂರು ಜನರಲ್ಲಿ ಎಪ್ಪತ್ತರಿಂದ ಎಪ್ಪತ್ತು ಎಪ್ಪತ್ತರಿಂದ ಎಂಬತ್ತು ಜನಕ್ಕೆ ಬಿ ಪಿ ಶುಗರ್ ಇದೆ ಅವ್ರು ಯಾಕೆ ಇವತ್ತು ಆತಂಕಕ್ಕೆ ಈಡಾಗ್ತಾ ಇದ್ದಾರೆ ಅಂತಂದರೆ ನಾವು ಟಿ ವಿ ಮಾಧ್ಯಮ ನೋಡಿ ಆತಂಕಕ್ಕೆ ಈಡಾಗ್ತಾ ಇದ್ದೀವಿ ದಯವಿಟ್ಟು ಯಾರೂ ಸಹ ಆತಂಕಕ್ಕೆ ಈಡಾಗಬೇಡಿ ದಯವಿಟ್ಟು ಎಲ್ಲರೂ ಸಹ ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಆಗಿ ಆದಷ್ಟು ಆಸ್ಪತ್ರೆಗಳಿಗೆ ಹೋಗೋದನ್ನು ಕಮ್ಮಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಸಹ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥದ್ದು ಮದ್ದು ಅದೇನು ಹೊರಗಡೆ ಹೋಗೋ ಅಂಥದ್ದೇನಿಲ್ಲ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಮದ್ದನ್ನು ನೀವೇ ತೊಗೊಂಡು ಎಲ್ಲರೂ ಸಹ ಹುಷಾರಾಗಿ ಇನ್ನೊಬ್ಬರಿಗೆ ಹರಡೋದು ಬೇಡ ಯಾಕೆಂದರೆ ಒಬ್ಬರಿಗೆ ಇದು ಇದನ್ನು ಹರಡೋದು ಬೇಡ ದಯವಿಟ್ಟು ನಾವು ಏನು ಹೋಮ್ ಕ್ವಾರಂಟೈನ್ ಆಗಿ ನಮ್ಮ ಮನೆಯಲ್ಲೇ ನಾವು ಸುಧಾರಣೆ ಮಾಡ್ಕೊಳ್ಳೋಣ ಇವತ್ತು ನಾನೂ ಸಹ ಇವತ್ತು ಹದಿನೈದು ದಿನ ತುಂಬಿ ನನ್ನ ಒಂದು ಏನು ಓಮ್ ಕ್ವಾರಂಟೈನನ್ನು ಮುಗಿಸ್ಬಿಟ್ಟು ನಮ್ಮ ಏನು ಚಾನಲ್ ಅವರ ಒಂದು ಕರೆ ಮೇರೆಗೆ ನಾನು ಇಲ್ಲಿಗೆ ಬಂದಿದ್ದೀನಿ ದಯವಿಟ್ಟು ಯಾರು ಆತಂಕಕ್ಕೆ ಹೊರಡಗ ಹೊರಗಾಗಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಕೊರೋನಾ ಗೆದ್ದ ರಣಧೀರರನ್ನು ಮಾತನಾಡಿಸ್ತಾ ಇದ್ದೀವಿ ಸಾಕಷ್ಟು ಆತ್ಮವಿಶ್ವಾಸದ ಮಾತುಗಳು ಧೈರ್ಯದ ಮಾತುಗಳು ಅವರಿಂದ ಬರ್ತಾ ಇದ್ದಾವೆ ಹಾಗಾಗಿ ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಂತಂದರೆ ಕಾರ್ಯಕ್ರಮ ನೋಡ್ತಾ ಇರೋಂಥ ನಿಮಗಾಗ್ಬಹುದು ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲರ್ಗಾಗ್ಬೋದು ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಆಗ್ಬೋದು ಕೊರೋನಾ ಪಾಸಿಟಿವ್ ಬಂದರೆ ದಯವಿಟ್ಟು ಹೆದರುವಂಥದ್ದನ್ನು ಮೊದಲು ಬಿಟ್ಟುಬಿಡಿ ಆಸ್ಪತ್ರೆ ಇದೆ ಚಿಕಿತ್ಸೆ ಇದೆ ಹೋಮ್ ಐಸೋಲೇಷನ್ ಮಾಡ್ಕೊಳ್ಬಹುದು ನಿಮ್ಮ ಸೌಲಭ್ಯಗಳನ್ನು ನೀವೇ ಪಡ್ಕೊಳ್ಬಹುದು ನಾವು ಯಾಕೆ ಯಾರಿಗೋಸ್ಕರ ಕಾಯಬೇಕು ಬಡವರು ವರ್ಗದವರು ಜೀವ ಉಳಿಸ್ಕೊಂಡ್ರೆ ಸಾಕಾಗಿದೆ ಅನ್ನುವಂಥ ಈ ದಿನಮಾನಗಳಲ್ಲಿ ನಾವು ಸಾವು ಹತ್ರ ಆಗ್ತಾ ಇದ್ದೀವಿ ಅಂತ ಖಂಡಿತ ಯೋಚನೆ ಮಾಡೋದು ಬೇಡ ಆ ಯೋಚನೆಯನ್ನು ತೆಗೆದುಬಿಡಿ ಅನ್ನೋದಕ್ಕೇ ನಾವು ಕೊರೋನಾ ಗೆದ್ದಂಥವ್ರನ್ನ ಮಾತನಾಡಿಸ್ತಾ ಇದ್ದೀವಿ ನಮ್ಮ ಜೊತೆ ತುಮಕೂರಿನ ಖ್ಯಾತ ಫುಟ್ಬಾಲ್ ಕ್ರೀಡಾಪಟು ಸಾವಂತ್ ಅವರಿದ್ದಾರೆ ಬಹುಶಃ ಮೂವತ್ತು ದಿನಗಳನ್ನು ಕಂಪ್ಲೀಟ್ ಆಗಿದೆ ಅವರಿಗೆ ಕೊರೋನಾ ಬಂದು ನಂತರ ಅದನ್ನು ಗೆದ್ದು ಅವರ ಅನುಭವಗಳನ್ನು ಕೇಳೋಣ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಹೇಗೆ ಶುರುವಾಯಿತು ಹೇಗೆ ಕೊರೋನಾ ಗೆದ್ದರು ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ ಸೊ ಇದು ಕೂಡ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಸಾವಂತರ ನಮಸ್ಕಾರ ಎಸ್ ಸರ್ ತಮಗೆ ಸಿಂಪ್ಟಮ್ಸು ಯಾವ ರೀತಿ ಇತ್ತು ಆರಾಮದಲ್ಲಿ ಯಾಕೆಂದರೆ ಕೊರೋನಾ ತಕ್ಷಣ ಎಲ್ಲರೂ ಹೆದರ್ತಾರೆ ಹೇಳ್ತೀರಿ ಸಿಂಪ್ಟಮ್ಸು ನನಗೆ ಫಸ್ಟು ಜ್ವರ ಬಂತು ಜ್ವರ ಒನ್ ಡೇ ಟೂ ಡೇಸ್ ಬಿಟ್ಟು ಬಿಟ್ಟು ಬಂತು ಆಮೇಲೆ ಒಂದು ಸ್ವಲ್ಪ ಬಾಡಿ ಹಾಕಿತ್ತು ತುಂಬ ಬಾಡಿ ಹೇಗಿತ್ತು ನಾನು ರೆಗ್ಯುಲರಾಗಿ ಫುಟ್ಬಾಲ್ ಆಡೋನು ಸ್ವಲ್ಪ ಸ್ಟ್ರೈನ್ ಆದರೆ ಬಾಡಿ ಯಾಕೆಲ್ಲ ಬರುತ್ತೆ ಅಂದ್ಕೊಂಡು ನಾನು ಸುಮ್ಮನಾದೆ ಜ್ವರ ಮಾಮೂಲಿ ಜ್ವರ ಈ ಸೀಸನ್ನು ಬಿಸಿಲಿಗೆ ಒಂದು ಸ್ವಲ್ಪ ಜ್ವರ ಬಂತು ಆಮೇಲೆ ನಮ್ಮದು ಓಡಾಟವೂ ಜಾಸ್ತಿ ಇದೆ ಬಂತು ಅಂತ ನಾನು ಒಂದೆರಡು ದಿನ ಡೋಲೋ ಸಿಕ್ಸ್ ಫಿಫ್ಟಿನೇ ತಾಂಡೆ ನಾನು ಮನೆಯಲ್ಲೇ ತಾಣ್ತಿದ್ದೆ ಆಮೇಲೆ ತಲೆನೋವು ಸ್ಟಾರ್ಟ್ ಆಯಿತು ತಲೆನೋವು ಸ್ಟಾರ್ಟ್ ಆದ್ರೆ ಒಂದು ಸ್ವಲ್ಪ ಗಂಟ್ಲು ಕಡ್ತಾ ಸ್ಟಾರ್ಟ್ ಆಯಿತು ಗಂಟ್ಲು ಕಡ್ತಾ ಸ್ಟಾರ್ಟ್ ಆದಮೇಲೆ ನಾನು ಒಂದು ಟೆಸ್ಟ್ ಮಾಡಿಸ್ಬಿಡೋಣ ಅಂಥೇಳಿ ನಮ್ಮ ಮನೇಲಿ ಎಲ್ಲ ಒತ್ತಾಯದಿಂದ ನಾನೇನು ಮಾಡಿದೆ ಒಂದು ರ್ಯಾಪಿಡ್ ಟೆಸ್ಟ್ ಮಾಡಿಸ್ದೆ ರ್ಯಾಪಿಡ್ ಟೆಸ್ಟ್ ಮಾಡಿದಾಗ ಸರ್ ಬಾರ್ಡ್ರಲ್ಲಿದೆ ಪಾಸಿಟಿವ್ ಅಂತ ಹೇಳಿದ್ರು ಸರಿ ಆಯಿತು ಏನು ಮಾಡ್ತೀರಾ ಅಂತ ಹೇಳಿದ್ರು ನಾನು ಸರ್ ಹೋಮ್ ಐಸೋಲೇಷನ್ ಆಗ್ಬಿಡ್ತೀನಿ ನಾನು ನಮ್ಮ ಮನೇಲಿ ಹೆಂಗೂ ಸೌಕರ್ಯ ಇದೆ ನಾನು ಸಪ್ರೇಟು ನಮ್ಮ ಮನೇಲಿ ಬಾತ್ರೂಮ್ ಇದೆ ರೂಮ್ ಇದೆ ನಾನು ಹೋಮ್ ಐಸೋಲೇಷನ್ ಆಗ್ಬಿಡ್ತೀನಿ ಅಂತ ಸರಿ ಅಂದ್ಬಿಟ್ಟು ಏನು ಮಾಡಿದ್ರು ಎಲ್ಲ ಡ್ಯೂಸ್ ಎಲ್ಲ ಕೊಟ್ಟರು ಎಲ್ಲ ಮಾತ್ರೆದು ಅದು ಅದು ಇದು ಎಲ್ಲ ಕೊಟ್ಟರು ಓಕೆ ಅಂತೇಳಿ ನಾನು ಹೆಚ್ಚಿಗೆ ಕಮ್ಮಿ ಒಂದು ಟ್ವೆಂಟಿ ಡೇಸ್ ಓಮ್ ಐಸೋಲೇಷನ್ ಆಗಿಟ್ಟೆ ಎಲ್ಲೂ ಆಚೆ ಈಚೆ ಎಲ್ಲೂ ಬರಲಿಲ್ಲ ರೆಗ್ಯುಲರಾಗಿ ಕೊಟ್ಟಂಥ ಮಾತ್ರೆನ ನಾನು ರೆಗ್ಯುಲರಾಗಿ ಕಾಣ್ತಿದ್ದೆ ಯಾವ್ಯಾವ ಮಾತ್ರೆ ಯಾವ್ಯಾವ ಟೈಮಲ್ಲಿ ಕುಡಿಬೇಕು ಕುಡಿತಿದ್ದೆ ಇದು ಏನು ಅಂದರೆ ಜನಗಳಲ್ಲಿ ಒಂದು ಭಯ ಬಂದ್ಬಿಟ್ಟಿದೆ ಸರ್ ಈ ಪಾಸಿಟಿವ್ ಅಂತ ಬಂದಿದ್ದ ತಕ್ಷಣ ಇವ್ರಿಗೆ ತುಂಬ ಸೀರಿಯಸ್ಸು ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿಬಿಡುತ್ತೆ ಆ ಥರ ಏನೂ ಇಲ್ಲ ಯಾರೂ ಎದುರ್ಕೊಬಾರ್ದು ಎದ್ರುಕೊಂಡಷ್ಟು ಜಾಸ್ತಿ ಆಗುತ್ತೆ ಯಾಕಂದರೆ ಅವ್ರು ಕೊಟ್ಟಿರೋ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ತಾಣ್ತಾ ಇದ್ರೆ ನಮ್ಮ ಒಂದು ಇದ್ರೊಳಗೆ ದೇಹದಲ್ಲಿ ಅವು ಫೈಟ್ ಮಾಡ್ತಾಯಿರ್ತವೆ ಆ ವೈರಸ್ಸು ಇದನ್ನು ಫೈಟ್ ಮಾಡೋಕ್ಕೆ ಅದು ನಮಗೂ ಶಕ್ತಿ ಕೊಡ್ತಾ ಇರುತ್ತೆ ನಾವು ಅದು ಯಾವುದೇ ಕಾರಣಕ್ಕೂ ಅವ್ರು ಕೊಟ್ಟಿರೋ ಕೋರ್ಸನ್ನ ನಾವು ಕಂಪ್ಲೀಟ್ ಮಾಡಲೇಬೇಕು ಯಾರು ಬಿಡಬಾರ್ದು ಮತ್ತು ನಾವು ತಾಣ ಅಂತ ಫುಡ್ಡು ಎಲ್ಲ ಬಿಸಿ ಬಿಸಿ ಫುಡ್ಡು ತಿನ್ನಬೇಕು ಆಮೇಲೆ ಬಿಸಿ ನೀರಲ್ಲೇ ನಾವು ಆ ಐಸೋಲೇಷನ್ಗೆ ನಾವು ಕಂಪ್ಲೀಟ್ ಮಾಡ್ಕೊಬೇಕು ಆಮೇಲೆ ಒಂದು ಲೀಟ್ರು ಒಂದೂವರೆ ಲೀಟ್ರ್ ತನಕ ಬಿಸಿ ನೀರು ಡೈಲಿ ಸೇವನೆ ಮಾಡಬೇಕು ಆಮೇಲೆ ಮತ್ತೊಂದು ಏನಂದರೆ ನಾವು ಈ ವೇಪೊರೈಸರು ಈಗ ವಾಟ್ರ್ ವೇಪರೈಸರ್ನ ತಾಂಡಬೇಕು ತಾಂಡು ಅದರೊಳಗೆ ನಾವು ಹಿನೇಲಿಂಗ್ ಮಾಡಬೇಕು ವೇಪರೈಸರ್ನ ಬಾಯಲ್ಲಿ ತಗೊಂಡು ಮೂಗಲ್ಲಿ ಬಿಡಬೇಕು ಇದು ಒಂದು ತ್ರೀ ಟೈಮ್ಸು ಮೂಗಲ್ಲಿ ತಾಂಡು ಬಾಯಲ್ಲಿ ಬಿಡಬೇಕು ಇದೆಲ್ಲ ನಾವು ಯೂಟ್ಯೂಬ್ನಲ್ಲಿ ನೋಡಿ ನಾನು ಇದನ್ನು ಅಭ್ಯಾಸ ಮಾಡಿದೆ ಮಾಡಿದಾಗ ನನಗೆ ರಿಲೀಫ್ ಆಯಿತು ಈ ಗಂಟ್ಲಲ್ಲಿ ಕಸ ಕಸ ಅವೆಲ್ಲ ಒಂದು ಸ್ವಲ್ಪ ದಿನಕ್ರಮೇಣ ರಿಲೀಫ್ ಆಯಿತು ವೈರಸ್ಸು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಇಲ್ಲ ಅಂತಲ್ಲ ಮುಂದಿನ ದಿನಗಳು ಬಂದೇ ಬರುತ್ತೆ ಇದರೊಳಗೆ ಅವೇರ್ನೆಸ್ ಇರಬೇಕು ಅಷ್ಟೇ ಭಯ ಪಡಬಾರ್ದು ಅಷ್ಟೇ ಪಟ್ಟರೆ ನಮ್ಮನ್ನು ನಾವೇ ಕೊಂದ್ಕೊಳ್ಳಂಗೆ ಸರಿ ಈಗ ಮೂವತ್ತು ದಿನ ಆಯಿತು ಇದನ್ನು ಪಾರು ಮಾಡಿ ಅನುಭವಿಸಿ ಎಲ್ಲವನು ಈಗ ನಿಮ್ಮ ಬಾಡಿ ಸ್ಟ್ಯಾಮಿನಾ ಬೀಯಿಂಗ್ ಎ ಸ್ಪೋರ್ಟ್ಸ್ ಮ್ಯಾನ್ ನಿಮಗೆ ಅದು ಗೊತ್ತಾಗುತ್ತೆ ನಿಮಗೆ ನನ್ನ ಸ್ಟಿಫ್ನೆಸ್ ಹೆಂಗಿದೆ ನನ್ನ ಸ್ಟಾಮಿನಾ ಹೇಗಿದೆ ಸೊ ಈಗೇನು ಅನಿಸುತ್ತೆ ನಿಮಗೆ ಈಗ ನಾನು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟು ರಿಕವರಿ ಆಗಿದ್ದೀನಿ ನನ್ನ ಬಾಡೀಲಿ ಸ್ಟ್ಯಾಮಿನಾ ಸೆವೆಂಟಿ ಪರ್ಸೆಂಟು ಈಗ ನಾನು ಆಲ್ರೆಡಿ ನಾನು ಎಸ್ ಎಸ್ ಪುರಮಿಂದ ವಾಕ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಎಲ್ಲೇ ಗೊತ್ತಾಗಬೇಕು ನಿಮಗೆ ಸ್ಟ್ಯಾಮಿನಾ ಎಷ್ಟಿದೆ ಅಂತ ನನಗೀಗ ನಾನು ರಿಕವರಿ ಆಗ್ತಾಯಿದ್ದೀನಿ ನನ್ನ ಸ್ಟ್ಯಾಮಿನಾ ಇನ್ನೂ ಇನ್ನೊಂದು ಇನ್ನೊಂದು ವೀಕಲ್ಲಿ ನಾನು ತಯಾರಾಗ್ಬಿಡ್ತೀನಿ ಮತ್ತು ನಾವು ಈಗ ಹೆಲ್ತಿ ಫುಡ್ ತಿನ್ನಬೇಕು ಹೆಲ್ತಿ ಫುಡ್ಡು ಫ್ರೂಟ್ಸು ಆಮೇಲೆ ಇದ್ರ ಟೈಮ್ನಲ್ಲಿ ನಾವು ಪಾಸಿಟಿವ್ ಆ ಪೀರಿಯಡಲ್ಲಿ ಏನಂದರೆ ನಾವು ಎಚ್ಚೆತ್ತಾಗಿ ಜ್ಯೂಸ್ ಕುಡಿಬೇಕು ಇದು ನಿಂಬೆ ಜ್ಯೂಸು ಹಾಂ ಬಾಡಿ ಹೈಡ್ರೇಷನ್ ಪ್ಲಸ್ ನಮಗೆ ವಿಟಮಿನ್ ಸಿ ಈ ಒಂದು ವಿಟಮಿನ್ ಸಿ ಇರೋ ಅಂಥ ಹಣ್ಣುಗಳನ್ನ ನಾವು ಎಚ್ಚೆತ್ತುವಾಗಿ ಉಪಯೋಗಿಸ್ಕೊಳ್ಬೇಕು ಕಿತ್ಲೆ ಹಣ್ಣು ಆ ಕಿತ್ಲೆ ಹಣ್ಣು ನಿಂಬೆಹಣ್ಣು ಕಿತ್ಲೆ ಹಣ್ಣು ಜ್ಯೂಸು ಇಂಥವು ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ಫ ಇದು ಎಲ್ಲ ಈ ಕಂಟ್ರೋಲ್ ಮಾಡುತ್ತೆ ಜಾಸ್ತಿ ಇದು ಮಾಡೋಕ್ಕಲ್ಲ ಆಮೇಲೆ ಈ ನಾವು ಮಲಗಿರೋ ಟೈಮ್ನಲ್ಲಿ ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರು ನಾವು ಮಕ್ಕಡೆ ಮಲ್ಕೋಬೇಕು ಮಕ್ಕಡೆ ಮಲ್ಕೊಂಡಾಗ ಏನಾಗುತ್ತೆ ನಮ್ದು ಆಕ್ಸಿಜನ್ ಲೆವೆಲ್ಲು ಜಾಸ್ತಿ ಆಗುತ್ತೆ ನಾವು ಇನ್ ಬ್ರೀತ್ ಔಟ್ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೀವು ಹಂಗೆ ಮಲಿಕೊಂಡ್ರು ನಮ್ಮದು ಈ ಲಂಗ್ಸ್ ಇದೆಯಲ್ಲ ಅದು ಜಾಸ್ತಿ ವರ್ಕ್ ಆಗುತ್ತೆ ಮಕಡೆ ಮಲಿಕೊಂಡಾಗ ನಮಗೆ ಯಥೇತ್ವಾಗಿ ನಾವು ಬ್ರೀತಿಂಗ್ ಬ್ರೀತ್ ಔಟ್ ಮಾಡ್ತೀವಿ ನಾವು ಅದನ್ನ ಮಾಡಿದಷ್ಟು ನಮ್ಗೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ನನ್ನ ರೂಮ್ನಲ್ಲಿದ್ದರೂ ನಾನು ಒಂದು ಹದಿನೈದು ದಿನ ರೂಮ್ ಬಿಟ್ಟು ಎಲ್ಲೂ ಆಚೆ ಈಚೆ ಎಲ್ಲೂ ಓಡಾಡಲಿಲ್ಲ ನಾನು ಅಲ್ಲೇ ನಾನು ಈ ಥರ ಒಂದು ಎಕ್ಸಸೈಸ್ಗಳು ಬ್ರೀತಿ ಇನ್ನು ಬ್ರೀತೋಟು ಈ ಥರ ಮೂಗಲ್ಲಿ ಇದು ಮಾಡಿ ಒಂದು ಮೂಗಲ್ಲಿ ಬ್ರೀತ್ ಇನ್ನು ಇನ್ನೊಂದು ಮೂಗಲ್ಲಿ ಬ್ರೀತ್ ಔಟು ಈ ಥರ ಮಾಡ್ಕೊಂಡೇ ನಾವು ಆ ಒಂದು ಲೆವೆಲ್ಗೂ ರೀಚ್ ಮಾಡಿದೆ ಆಕ್ಸಿಜನ್ ಲೆವೆಲು ನನಗೆ ಈಗ ಊಟ ತಿಂಡಿ ಅಂತ ಬಂದಾಗ ನಿಮ್ಮ ನಿಮ್ಗಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಗೊತ್ತಿರುತ್ತೆ ಏನು ತಿನ್ನಬೇಕು ಕ್ಯಾಲೋರೀಸ್ ಏನು ಹೇಗೆ ಅಂತ ಬಟ್ ಸಾಮಾನ್ಯ ಜನರಿಗೆ ಈ ವೆಜಿಟೇರಿಯನ್ ಯೂಸ್ ಮಾಡೋರಿಗೆ ಎಗ್ ಯೂಸ್ ಮಾಡೋರಿಗೆ ಎಜಿಟೇರಿಯನ್ಸ್ಗೆ ವೆಜಿಟೇರಿಯನ್ಸ್ಗೆ ಮತ್ತು ನಾನ್ ವೆಜಿಟೇರಿಯನ್ಸ್ ಸೊ ಅದನ್ನ ಪತ್ತಿಗೆ ಹೇಳಬಹುದಾ ನೀವು ಹೇಗೆ ಅಂತ ನಾನು ನಾನ್ ವೆಜಿಟೇರಿಯನ್ನೇ ಆದರೂ ಈ ಪೀರಿಯಡಲ್ಲಿ ನಾನು ನಾನ್ ವೆಜ್ ಯೂಸ್ ಮಾಡಲಿಲ್ಲ ನಾನು ಏನಂದರೆ ಯಾವುದೇ ಕಾರಣಕ್ಕೂ ನಾನು ಊಟನ ಅಸಹ್ಯ ಮಾಡ್ಕೊಳ್ಲಿಲ್ಲ ಅದು ಆಗುತ್ತೆ ಆ ಸ್ಟೇಜಲ್ಲಿ ಆಗುತ್ತೆ ನಾನು ಏನೇ ತಿನ್ನೋಕೋದ್ರೂ ಒಂಥರ ಅಸಹ್ಯ ಆಗುತ್ತೆ ಸಾಕು ಅನಿಸುತ್ತೆ ಒಂದು ಸ್ವಲ್ಪ ತಿಂದರೆ ಇದು ನಾವು ಮನಸ್ಸಲ್ಲಿ ತೆಗ್ದು ತೆಗೆದು ಬಿಡಬೇಕು ನಾವು ಚೆನ್ನಾಗಿ ಊಟ ಮಾಡಬೇಕು ನೋಡಿ ನಾನು ಆ ಪೀರಿಯಡಲ್ಲಿ ಮುದ್ದೆ ತಿಂತಿದ್ದೆ ನಾನು ಚೆನ್ನಾಗಿ ಮುದ್ದೆ ತಿಂತಿದ್ದೆ ಎಲ್ಲ ತರಕಾರಿ ಸಾರಾಗಲಿ ಸೊಪ್ಪಿನ ಸಾರಾಗಲಿ ಬರೀ ಇದನ್ನೇ ಉಪಯೋಗಿಸ್ತಿದ್ದಿದ್ದು ಆಮೇಲೆ ಎಲ್ಲ ಬಿಸಿ 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 ಊಟ ಮಾಡ್ತಿದ್ದೆ ಹೀಗಾಗಿ ನಾನು ಮೊಟ್ಟೆ ಒಂದು ಎರಡು ಸತಿ ತಿಂದಿದ್ದೀನಿ ಒಂಚೂರು ಇದು ಪ್ರೋಟೀನ್ ಬರಲಿ ಅಂತ ಮೊಟ್ಟೆ ತಿಂದೆ ನಾನ್ ವೆಜ್ಜಲ್ಲಿ ನಾನು ಇನ್ನೂ ಮುಟ್ಟಿಲ್ಲ ಈಗ ಒಂದು ಎರಡು ಮೂರು ದಿನದಿಂದ ಮಟನ್ ಸೂಪ್ ತಿಂತ ಕುಡಿತಾ ಇದ್ದೀನಿ ಮಟನ್ ಸೂಪಲ್ಲಿ ಅನ್ನ ಮಟನ್ ಸೂಪು ಕುಡಿತಾ ಇದ್ದೀನಿ ಚಿಕನ್ ಮಾತ್ರ ದಯವಿಟ್ಟು ಯಾರು ಮುಟ್ಟಬೇಡಿ ಈ ಪೀರಿಯಡಲ್ಲಿ ಈಗ ನನಗಾಗಲೇ ತರ್ಟಿ ಡೇಸ್ ಆಗ್ತಾ ಬಂತು ಇನ್ನೂ ಒಂದು ತರ್ಟಿ ಡೇಸ್ವರೆಗೂ ನಾನು ಚಿಕನ್ನು ಮುಟ್ಟಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಚಿಕನ್ನು ಈ ಯಾವುದೇ ಜ್ವರ ಬಂದರೂ ಚಿಕನ್ ತಿಂದ ಮೇಲೆ ಉಲ್ಟಾಗುತ್ತೆ ಚಿಕನ್ ಮಾತ್ರ ತಿನ್ನಬೇಡಿ ಫಿಶ್ಶು ಡೀಪ್ ಫ್ರೈ ಮಾಡೋಂಥ ಅವಶ್ಯಕತೆ ಇಲ್ಲ ತವಾ ಫ್ರೈ ಮಾಡ್ಕೊಂಡು ತಿನ್ನಬೇಕು ಫಿಶ್ ಮಾತ್ರ ಆಮೇಲೆ ಮಟನ್ ಉಪಯೋಗಿಸಿ ಮಟನ್ನು ವಿತೌಟ್ ಫ್ಯಾಟ್ ವಿಥೌಟ್ ಫ್ಯಾಟ್ ಉಪಯೋಗಿಸಿದ್ರೆ ಏನು ತೊಂದರೆ ಇಲ್ಲ ಈ ಮಟನ್ನು ಬೇಯಿಸ್ತಿರಲ್ಲ ಅದರೊಳಗೆ ಸೂಪ್ ಬರುತ್ತೆ ಆ ಸೂಪ್ ಕುಡಿದ್ರೆ ಇನ್ನೂ ನಿಮಗೆ ಸ್ಟ್ರೆಂತ್ ಬರುತ್ತೆ ವೀಕ್ಷಕರೇ ಕೊರೋನಾ ಗೆದ್ದ ರಣಧೀರರು ಸಾಕಷ್ಟು ಜನ ಮಾತನಾಡಿದ್ರು ಮತ್ತೊಬ್ಬ ಅತಿಥಿ ಇದ್ದಾರೆ ಇವರು ಕೂಡ ಕೊರೋನಾವನ್ನು ಗೆದ್ದಂತಹ ರಣಧೀರನೇ ನಮ್ಮ ತುಮಕೂರಿನ ಹೆಮ್ಮೆಯ ಕಬಡ್ಡಿ ಕ್ರೀಡಾಪಟುಗಳಿಗೆ ತರಬೇತುದಾರರು ಮೊಹಮ್ಮದ್ ಇಸ್ಮಾಯಿಲ್ ಅವರು ನಮ್ಮ ಜೊತೆ ಇವಾಗಿದ್ದಾರೆ ಮಾತನಾಡ್ಸೋಣ ಅವ್ರಿಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿತ್ತು ಇದೀಗ ನೆಗೆಟಿವ್ ಆಗಿ ಹೊರಗಡೆ ಬಂದಿದ್ದಾರೆ ಆರಾಮಾಗಿ ಓಡಾಡ್ತಾ ಇದ್ದಾರೆ ಅವರ ಮಾತುಗಳಲ್ಲೇ ಕೇಳೋಣ ಅವ್ರಿಗೇನು ಆತಂಕ ಇತ್ತು ಹೇಗೆ ಆತಂಕ ನಿವಾರಣೆ ಆಯಿತು ಕೊರೋನಾವನ್ನು ಹೇಗೆ ಗೆದ್ದರು ಅಂತ ಸರ್ ನಮಸ್ಕಾರ ಇಸ್ಮೆಲ್ ಅವರೇ ನಮಸ್ತೆ ಗುರುಪ್ರಸಾದ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಈಗ ಕೊರೋನಾ ಅಂದ ತಕ್ಷಣ ಭಯ ಸಾಕಷ್ಟು ಜನರನ್ನು ನೋಡ್ತಾ ಇರ್ತೀವಿ ಕೊರೋನಾ ಬಂತು ಅಂತಂದರೆ ಏನೋ ಸಾವೇ ಬಂತು ಅನ್ನೋ ಅಷ್ಟು ದಿಗ್ಭ್ರಾಂತರಾಗಿ ಬಿಡ್ತಾರೆ ಒಂದೊಂದು ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಹತ್ತು ಕೇಸ್ಗಳನ್ನು ನೋಡ್ತಾ ಇದ್ದೀವಿ ಎರಡನೇ ಅಲೆಯಲ್ಲಿ ಸರ್ ನಿಮ್ಮ ಪ್ರಕಾರ ನೀವು ಕೂಡ ಕೊರೋನಾ ಅನುಭವಿಸಿದಿರಿ ಅದನ್ನು ಗೆದ್ದು ಬಂದಿದ್ದೀರಿ ಏನು ಹೇಳ್ತೀರಾ ಸರ್ ಕರೋನಾ ಬರಲ್ಲ ಸರ್ ನಾವು ತಂದ್ಕೊಳ್ತೇವೆ ಕರೋನಾ ಇದೆ ಕರೋನಾ ಪಾಪ ಇರುತ್ತೆ ಅದ್ರ ಪಾಡಿಗೆ ಅದು ನಾವು ಆಹ್ವಾನಿಸ್ಕೊಳ್ತೀವಿ ಅದಕ್ಕೆ ಅದು ದಯವಿಟ್ಟು ಅದು ಮಾಡೋಕೆ ಹೋಗ್ಬಾರ್ದು ಏಕೆಂತಂದರೆ ಮನೆಯಲ್ಲಿ ಕರೆಂಟ್ ಇಲ್ವಾ ಸರ್ ಮನೆ ತುಂಬ ಕರೆಂಟ್ ಇರುತ್ತೆ ಸ್ವಿಚಸ್ ಇರ್ತವೆ ಸುತ್ತಮುತ್ತಲು ಅಡುಗೆ ಮಾಡ್ತೀವಿ ಸ್ನಾನಕ್ಕೆ ಉಪಯೋಗಿಸ್ತೀವಿ ಅಡುಗೆಗೆ ಉಪಯೋಗಿಸ್ತೀವಿ ಆದರೂ ಕರೆಂಟಿಂದ ಎಷ್ಟು ವರ್ಷದಿಂದ ನಾವು ದೂರ ಇದ್ದು ಡಿಸ್ಟೆನ್ಸ್ ಕಾಪಾಡಿಕೊಂಡು ಮನೆ ತುಂಬ ಕರೆಂಟ್ ಇದ್ದರೂ ಕೂಡ ನಾವು ಒಂದು ಸತಿ ಹೊಡೆಸ್ಕೊಳ್ಳೋಲ್ಲ ಕರೋನಾನು ಅಷ್ಟೇ ಯಾಕಂದರೆ ಏನು ಕರೋನಾ ಇದೆ ಅಂತ ಗೊತ್ತಾದ ಮೇಲೆ ನಾವು ಕರೋನಾವನ್ನು ಆಹ್ವಾನಿಸಬಾರ್ದು ಕರೋನಾ ಬ ಅದ್ರ ಪಾಡಿಗೆ ಪ್ರಕೃತಿ ಇಲ್ಲಿರುತ್ತೆ ಹೊರಟೋಗುತ್ತೆ ಬಟ್ ಅದಕ್ಕೇನಪ್ಪ ಅಂದರೆ ನಮಗೆ ಎಸ್ಪೆಷಲಿ ನನಗೆ ನನಗೆ ಲಾಸ್ಟ್ ಆಗಸ್ಟಲ್ಲಿ ನಮ್ಮದೊಂದು ಫಿಟ್ನೆಸ್ ಕ್ಲಬ್ ನಡೀತಾ ಇದ್ವು ಸರ್ ಅದರಲ್ಲಿ ಅವಾಗಿ ಕರೋನಾದ ಮಾರ್ಚಲ್ಲಿ ಇನ್ನೂ ಇರಲಿಲ್ಲ ಒಂದು ನಮ್ಮಲ್ಲಿ ಒಂದು ಅರವತ್ತು ಎಪ್ಪತ್ತು ಜನ ಫಿಟ್ನೆಸ್ ಕ್ಲಬ್ಬಲ್ಲಿದ್ದಾಗ ಕೊರೋನಾ ಬಂದರೂ ಕೂಡ ನಾವು ಒಂದು ಹದಿನೈದು ಇಪ್ಪತ್ತು ದಿವ್ಸ ಕ ಫಿಟ್ನೆಸ್ ಕ್ಲಬ್ಬನ್ನು ಕಂಟಿನ್ಯೂ ಮಾಡಿದ್ವಿ ಮಾಡಿದಾಗ ಅಲ್ಲಿ ಒಬ್ಬರು ಪೇಷಂಟ್ ಇದ್ದರು ಆ ಮನೆಯಲ್ಲಿ ಇದ್ರವ್ರಿಗೂ ಅವ್ರ ಮನೇಲಿ ಒಂದು ಮೂರು ನಾಲ್ಕು ಜನ ಅಲೆ ಅದು ಫಸ್ಟ್ ಇಶ್ಯೂ ಅದು ಮೊದಲನೇ ಅಲೆಯಲ್ಲಿ ಮೊದಲನೇ ಹಂತದ ಸಾವುಗಳು ಅವು ಕರೋನಾದಿಂದ ಇಲ್ಲಿ ನಾವು ಅಲ್ಲಿಗೂ ಕೂಡ ಕರೋನಾಗೆ ಬಾದರು ಮಾಡಿರಲಿಲ್ಲ ಆ್ಯಕ್ಚುಲಿ ಅಲ್ಲಿ ಏನಾಯಿತು ಅಂದರೆ ಕೊರೋನಾ ಬಂದಿದೆ ಎಲ್ಲ ಹುಷಾರಾಗಿರಿ ನೀವು ನೋಡಿದ್ರಲ್ಲ ಲಾಸ್ಟ್ ಇಯರ್ ಹೊಡೆದ್ರು ಹೊಡೆದ್ರು ಬಡಿದ್ರು ಎಲ್ಲ ಇದು ಮಾಡಿದ್ರು ಒಬ್ಬ ಯಾರು ಸಿರಾದಲ್ಲಿ ಒಬ್ಬರು ಪೀರ್ ಸಾಬಿ ಅಂತ ಆತ ಎಕ್ಸ್ ಫಸ್ಟ್ ಕೇಸು ಆತ ಸತ್ತೋಗಿದಕ್ಕೆ ರಾಜ್ಯಾದ್ಯಂತ ಎಲ್ಲ ಹೊಡೆದ್ರು ಎಷ್ಟು ಕೇರ್ ಆಗಿದ್ರು ಅಂದರೆ ಅಷ್ಟು ಕೇರ್ ಇದ್ಬಿಟ್ರೆ ಸಾಕು ಹೊಡಿಯೋದು ಬಡಿಯೋದು ಬೇಡ ಆದ್ದರಿಂದ ನಾನು ನನ್ನ ಒಪಿನಿಯನ್ ನಾನು ಹೇಳ್ತೇನೆ ನನ್ನ ತುಂಬ ಸಿವಿಯರು ನನಗೆ ಕರೋನಾ ನಾನು ಫಸ್ಟು ಬೆನ್ನು ಹೊಡೆತಾ ಶುರುವಾಯಿತು ಜ್ವರ ಬಂತು ಮೂರು ನಾಲ್ಕು ದಿವಸ ಅದರಲ್ಲೇ ಮೇಂಟೈನ್ ಮಾಡಿದೆ ಯಾಕಂದರೆ ನನಗೆಲ್ಲ ಒಂಥರ ಆತ್ಮಸ್ಥೈರ್ಯ ಇರ್ಯ ಬಿಡೋ ನನ್ನ ಕೋಚು ನಾನು ಫುಲ್ ಫಿಟ್ಟಾಗಿರ್ತೀನಿ ನನಗೇನು ಕರೋನ ಏನು ಮಾಡೋಲ್ಲ ಅಂತೇಳ್ಬಿಟ್ಟು ಅದು ನಾನು ಭ್ರಮೆ ಹುಚ್ಚು ಭ್ರಮೆ ಆದರೂ ಕೂಡ ನನಗೆ ಆ ಕರೋನವನ್ನು ನಾನು ಸ್ವೀಕರಿಸಿದೆ ನಾನೇ ಬನ್ ನನಗೆ ಬಂತು ಯಾರಿಗೂ ಬರಲ್ಲ ಅಂತ ಹೇಳ್ತಿದ್ದಾನು ಬಂತು ಯಾಕಂದರೆ ಅಲ್ಲೂ ನಂದು ಸ್ವಲ್ಪ ತಪ್ಪಿತ್ತು ಯಾಕಂದರೆ ನಾನು ಮಾಸ್ಕ್ ಹಾಕೋದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ನಾನು ಕೂಡ ಮಾಡಿರಲಿಲ್ಲ ಅದು ದಯವಿಟ್ಟು ಮಾಡೋಕೆ ಹೋಗಬೇಡಿ ನಾನು ಇಷ್ಟೇ ನಿಮ್ಮಲ್ಲಿ ಈಗೇನೋ ಫಸ್ಟ್ ಆಫ್ ಆಲ್ ನೋಡಿ ನಮ್ಮ ಅಮೋಘ ಚಾನೆಲ್ನವರು ಈ ಪ್ರೋಗ್ರಾಮ್ ಇದ್ದಾರೆ ನಾನು ಅದರಿಂದ ನಿಮಗೆ ಹೇಳ್ತಾ ಇದ್ದೀನಿ ಇದು ಭಾಳ ವೆರಿ ಹ್ಯಾಟ್ಸ್ ಅಪ್ ಟು ದಿಸ್ ಚಾನಲ್ ಬಟ್ ಈ ಒಂದು ವಿಷಯದಲ್ಲಿ ನೀವು ಯಾರೂ ನಿಮಗೇನು ಹೇಳಬೇಕಾಗಿಲ್ಲ ದಯವಿಟ್ಟು ಹೇಳ್ತೇನೆ ಯಾರು ಮಾಸ್ಕ್ ಹಾಕ್ಕೊಳ್ಳ್ರಿ ಡಿಸ್ಟೆನ್ಸ್ ಕೀಪ್ ಮಾಡಿ ಏನಿಲ್ಲ ನೀವೇನಾದ್ರು ಹುಷಾರಾಗಿ ಆರಾಮಾಗಿ ಓಡಾಡಬೇಕು ಅನ್ನೋಂಗಿದ್ರೆ ನಾನು ಇಲ್ಲ ಮಾಸ್ಕ್ ತೆಗೆದು ಓಡಾಡ್ತೀನಿ ಇಲ್ಲ ನಾನು ಡಿಸ್ಟೆನ್ಸ್ ಕೀಪ್ ಮಾಡಲ್ಲ ಅಂದರೆ ಫಸ್ಟು ರೆಡಿ ಇರಿ ಸಾಯ್ಲಿಕ್ಕೆ ದಯವಿಟ್ಟು ಬದುಕಬೇಕಾ ಬದುಕಬೇಕಾ ಏನೇನು ರೂಲ್ಸ್ ಇದೆ ಅದೆಲ್ಲ ಸಾಲೋ ಮಾಡಿ ಇದು ಫಾಲೋ ಮಾಡಬೇಕು ಆದ್ದರಿಂದ ಆಮೇಲೆ ಎರಡನೇದೇನೆಂದರೆ ಎದುರಬೇಡಿ ಔಷಧಿಯಲ್ಲಿ ಮೊದಲನೇ ಔಷಧಿ ಯಾವುದು ಗೊತ್ತ್ರಾ ಧೈರ್ಯ ಮನಸ್ಥೈರ್ಯ ಬ ಇದೆಲ್ಲ ಮೆಡಿಕಲಲ್ಲಿ ಬರ್ತಕ್ಕಂಥ ಅದು ಬಿಡಿ ಅದು ಬಿಡಿ ಅದು ಆಮೇಲೆ ಔಷಧಿಗಳು ಮೊದಲನೇದಾಗಿ ನಮ್ಮ ಸ್ನೇಹಿತರೆಲ್ಲ ಮಾತಾಡಿ ನೀವು ಕೇಳಿದ್ದೀರಿ ಮೊದಲನೇದಿದು ಆತ್ಮಸ್ಥೈರ್ಯ ನಾನು ಹಾಸ್ಪಿಟ್ಲಲ್ಲಿದ್ದಾಗ ಇದ್ದಾಗ ದಿನ ಒಬ್ಬೊಬ್ಬರು ನಾನು ಆ್ಯಕ್ಚುಲಿ ಅಡ್ಮಿಟ್ ಆಗಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇದು ಅದು ಇದು ಮಾಡಲಿಲ್ಲ ಬಟ್ ಒಂದೇನಂದರೆ ನಾನು ನೇರವಾಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ನಮ್ಮ ಡಿ ಎಸ್ ಒ ಅವರಿಗೆ ಹೇಳಿದೆ ಅವ್ರಿಗೆ ಸರ್ ಹಿಂಗೆ ಕರೋನಾಗಿದೆ ಏನು ನೀವೇ ಬಂದುಬಿಟ್ಟಿದ್ದೀರಲ್ಲ ಹೌದು ಸರ್ ಪಾಸಿಟಿವ್ ಇದ್ದೀನಿ ನಮ್ಮ ಫಿಟ್ನೆಸ್ ಕ್ಲಬ್ ರಜಾ ಬಿಟ್ಟಿದ್ದೀನಿ ಅದರಲ್ಲಿ ಒಬ್ಬರು ಇದನ್ನ ಯಾಕೆ ಒನ್ ಡೇ ಬಿಫೋರ್ ಒಬ್ರು ಬದ್ರಿ ಅಂತ ಎಕ್ಸ್ಪೈರ್ಡ್ ಆದರು ಅವನು ನೆಗ್ಲೆಕ್ಟ್ ಮಾಡ್ತೀವಿ ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡಿದೆ ನಾನು ನಾನೋಗಿ ಅಡ್ಮಿಟ್ ಆದಾಗ ವೀರಭದ್ರ ಇದ್ದರು ಆಮೇಲೆ ನಮ್ಮ ಶಾಸಕರು ಎಲ್ಲರೂ ಕೂಡ ನನಗೆ ಎಸ್ಪೆಷಲಿ ವಿಶೇಷವಾಗಿ ಕೇರ್ ತೊಗೊಂಡು ಎಲ್ಲೂ ಹೋಗೋದು ಬೇಡ್ರಿ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರಿ ನಾನು ಹೇಳಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಓದಿ ಸರ್ಕಾರಿ ಶಾಲೆಯಲ್ಲಿ ಓದದೆ ಸರ್ಕಾರಿ ಗೌರ್ಮೆಂಟಲ್ಲಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ತೊಳ್ತೀನಿ ಅಂತ ತೊಗೊಂಡೆ ಅಲ್ಲಿ ನನಗೆ ತುಂಬ ಸೃಶೃಷ್ಯ ಮಾಡಿದರು ನನಗಾದ ಫೀಲಿಂಗ್ಸ್ ಹೇಳ್ತೀನಿ ಅವಾಗೇನಾಯಿತು ತುಂಬ ಫಸ್ಟ್ ನಿಮೋನಿಯಾ ನಂದು ರಿಪೋರ್ಟ್ ಪ್ರಕಾರ ನಿಮೋ ನನಗೆ ಸಿಟಿ ಸ್ಕ್ಯಾನಲ್ಲಿ ರಿಪೋರ್ಟ್ ತೆಗೆದಾಗ ನಿಮೋನಿಯಾ ಅಟ್ಯಾಕ್ ಆಗಿತ್ತು ಸಿವಿಯರ್ ಆಗಿತ್ತು ಆಮೇಲೆ ಸಿಕ್ಕಾಪಟ್ಟೆ ಜ್ವರ ಕೆಮ್ಮು ಎದ್ದು ನಿಂತರೆ ಆಗೋದು ಆದರೂ ಕೂಡ ನಾನು ಕಾಪಾಡಿದ್ದು ನನ್ನದು ಧೈರ್ಯ ದಯವಿಟ್ಟು ಹೇಳ್ತಾ ಇದ್ದೀನಿ ಧೈರ್ಯವಾಗಿರಿ ದೇವ್ರಿಗೆ ಕೇಳ್ಕೊಳ್ತಾ ಇದ್ದೆ ಅಲ್ಲ ನನ್ನನ್ನು ದಯವಿಟ್ಟು ಪಾ ನೆಗೆಟಿವ್ ಮಾಡಿಬಿಡಪ್ಪ ಜಗತ್ನಾಗೆಲ್ಲ ನೋಡ್ರಿ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಪಾಸಿಟಿವ್ ಆಗಿರ್ರಿ ಪಾಸಿಟಿವ್ ಆಗಿರಿ ಅಂತ ಹೌದಲ್ವಾ ಹೌದಲ್ಲ ಗುರುಪ್ರಸಾದ್ ಆದರೆ ಇಲ್ಲಿ ನೆಗೆಟಿವ್ ಇರಲಿ ನೆಗೆಟಿವ್ ಇರಲಿ ಅಂದರೆ ಆಗೋದು ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಬಿ ಪಾಸಿಟಿವ್ ವಿತ್ ಯುವರ್ ಸೋಲ್ ಚೆನ್ನಾಗಿ ಒಳ್ಳೆ ಧೈರ್ಯವಾಗಿರಿ ಏನೂ ಆಗೋದಿಲ್ಲ ಜ್ವರ ಬಂದರೆ ಜ್ವರದ ಮಾತ್ರೆ ತೊಳ್ರಿ ನೆಗೆಟಿವ್ ಅಂದರೆ ನೆಗೆಟಿವು ತೊಳ್ರಿ ಸೇ ತಲೆ ಬೇಯಿಸಿದ್ರೆ ತಲೆನೂ ತೊಳ್ರಿ ಮಾತ್ರೆಗಳಿದಾವೆ ಸ್ನೇಹಿತರೆ ಜ್ವರನೂ ನೂರಕ್ಕಿಂತ ಜಾಸ್ತಿ ಹೋದರೆ ಜ್ವರನೇ ಸಾಯಿಸಿಬಿಡುತ್ತೆ ಕರೋನಾ ಸಾಯಿಸೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತು ಯಾಕೆ ಜ್ವರ ಅಂದರೆ ಜ್ವರದ ಗುಳಿಗೆ ಇದೆ ನೆಗಡಿ ಗುಳಿಗೆ ಇದೆ ಪ್ರತಿಯೊಂದಕ್ಕೂ ಗುಳಿಗೆ ಇದೆ ಕೊರೋನಾ ಅಂದರೆ ಕೊರೋನಾ ಗುಳಿಗೆ ಮಾತ್ರೆಗಳು ದಯವಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾವುದು ಸಮಸ್ಯೆ ಇರುತ್ತೆ ಅದು ತಗೊಂಡು ಆರಾಮಾಗಿ ಧೈರ್ಯ ಹೊಡ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡಿರಿ ಆಮೇಲೆ ಮನೆಯಲ್ಲೂ ಅಷ್ಟೇ ಮನೆಯಲ್ಲಿರೋ ಮಕ್ಕಳಿರಿ ಅನಾವಶ್ಯಕವಾಗಿ ಬೀದಿಲಿ ಅಡ್ಡಾಡಬೇಡಿ ಅನಾವಶ್ಯಕವಾಗಿ ಯಾರಿಗೂ ಆಹ್ವಾನಿಸ್ಬೇಡಿ ನಿಮ್ಮ ಪ್ರೀತಿ ಪ್ರೇಮ ಏನು ಇದ್ರೂ ಕೂಡ ದೂರ ಇಟ್ಕೊಳ್ಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಒಂದು ಅಂದರೆ ಒಬ್ಬರೇ ಇರಿ ಚೆನ್ನಾಗಿರಿ ಊಟ ಮಾಡ್ಕೊಂಡಿರಿ ಫ್ಯಾಮಿಲಿ ನೋಡ್ಕೊಳ್ಳಿ ನಿಮಗೆ ಡಿಪೆಂಡೆಂಟ್ಸ್ ಏನಿದ್ದಾರೆ ನಿಮ್ಮ ಆಶ್ರಯರು ಯಾರ್ಯಾರು ನಿಮ್ಗೆ ಆಶ್ರಯರು ಇದ್ದಾರೆ ನಿಮ್ಮ ಮನೆಯಲ್ಲಿ ನೀವು ಯಾರ್ಯಾರಿಗೆ ಆಶ್ರಿತರಾಗಿದ್ದೀರಿ ನಿಮ್ಮನ್ನು ಯಾರು ಅವಲಂಬಿಸಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮಾಡಿಬಿಟ್ಟು ನೀವು ಆರಾಮಾಗಿದ್ದೀವಿ ಬಟ್ ಮತ್ತೆ ಮೊದಲೇ ಮತ್ತೊಮ್ಮೆ ಹೇಳ್ತೀನಿ ಧೈರ್ಯವಾಗಿರಿ ಏನು ಮಾಡಲ್ಲ ಏನು ಹನ್ನೊಂದು ನಾನು ಲೆವೆನ್ ಡೇಸ್ ಫೈವ್ ಡೇಸ್ ಐ ಸಿ ಯು ಇದ್ದೆ ಆಮೇಲೆ ಜನ್ರಲ್ ವಾರ್ಡಿಗೆ ಶಿಫ್ಟ್ ಆದಾಗ ಜನ್ರಲ್ ವಾರ್ಡಲ್ಲಿ ದಿನ ಒಬ್ಬರು ಸಾವಿರ ಅವಾಗ ಆಗಿನ ಹೋದ ವರ್ಷ ಅವ್ರಿಗೆಲ್ಲ ನಾನು ಹೇಳ್ತಿದ್ದೆ ಇಷ್ಟೇ ಸರ್ ನಂದು ಏನಾಗಿದೆ ಸರ್ ಸರ್ ರಿಪೋರ್ಟ್ ಹೋಗಿದ್ದು ಏನಾಗಿದೆ ಸರ್ ಇಲ್ಲಿಂದಲೇ ಇನ್ನೂ ಇನ್ನೂ ರಿಪೋ ಪಾಸಿಟಿವ್ ಅಂದ ತಕ್ಷಣ ಕುಸಿದು ಬೀಳ್ತಾರೆ ಮಾಡೋ ಅವಶ್ಯಕತೆ ಇಲ್ಲ ಪಾಸಿಟಿವ್ ಇಲ್ಲಿ ನಾವು ನಮ್ಮ ಸ್ವಾಬ್ ಕೊಟ್ಟಿದ್ದೀವಿ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ ಸ್ವಾಬಲ್ಲಿ ಒಂದು ತುಂಬ ನೀವು ಗಂಭೀರವಾಗಿ ಕೇಳ್ಕೊಳ್ಳಿ ಸ್ವಾಬ್ ನೀವು ಅವ್ರು ಎಂಟ್ರಿ ಮಾಡಿದಾಗ ಲ್ಯಾಬ್ಗೆ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಂತ ಅವ್ರು ಮಾಡ್ತಾರೆ ಫಿಫ್ಟೀನ್ ಮಿನಿಟ್ಸಲ್ಲಿ ಏನಾದ್ರು ನಿಮಗೆ ಕಂಡು ಬಂದರೆ ಸಿವಿಯರ್ ಇದ್ದೀರಾ ಅಂತ ಅಲ್ಲೂ ಕಂಡು ಬಂದಿಲ್ಲ ನೆಕ್ಸ್ಟ್ ಫಿಫ್ಟೀನ್ ಮಿನಿಟ್ಸ್ ನೋಡ್ತಾರೆ ಟೆಸ್ಟ್ ಮಾಡಿ ಅಲ್ಲೂ ಕೂಡ ಕಂಡು ಬಂದಿಲ್ಲ ಅಂದರೆ ಸೆಕೆಂಡ್ ಸ್ಟೇಜಲ್ಲೂ ಇಲ್ಲ ಫಸ್ಟ್ ಸ್ಟೇಜಲ್ಲೂ ಇಲ್ಲ ಅಂತ ಮೂರನೇದಾಗಿ ಹತ್ತು ಸೆಕೆಂಡ್ ಹತ್ತು ನಿಮಿಷ ನೋಡ್ತಾರೆ ಕೊನೆಗೆಲ್ಲ ನಾವು ಪಾಸಿಟಿವ್ ಬಂದರೂ ಕೂಡ ಅದು ಪಾಸಿಟಿವ್ನೇ ಫಸ್ಟು ಪಾಸಿಟಿವ್ನೇ ಕೊನೆಗೂ ಪಾಸಿಟಿವ್ನೇ ನಿಮ್ಮಲ್ಲಿ ಅದು ಲೆವೆಲ್ ಇರುತ್ತೆ ಒಂಚೂ ಸ್ವಲ್ಪ ಕರೋನ ಇದ್ದರೆ ಸುಮ್ಮನೆ ಕೆಮ್ಮ್ಕಂಡು ಸೀಮ್ಕಂಡು ಓಡಾಡ್ತಾರೆ ಆ ಸ್ಟೇಜಲ್ಲಿ ನೀವು ಅದನ್ನು ದೂರ ಮಾಡ್ಬಿಡೋಕ್ಕೆ ಸಿವಿಯರ್ ಮಾಡ್ಕೋಬೇಡಿ ನಿಮಗೆ ದಯವಿಟ್ಟು ಇವತ್ತು ನಗರ ನಮ್ಮ ಮಹಾನಗರ ಪಾಲಿಕೆ ಆಗಲಿ ನಮ್ಮ ಮಾಧ್ಯಮಗಳಾಗಲಿ ಒಂದು ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಅವ್ರು ಏನಾದರೂ ಜ್ವರ ಕೆಮ್ಮು ಬಂದರೆ ಇಮ್ಮಿಡಿಯೇಟಾಗಿ ಮಾತ್ರೆ ತೊಗೊಳ್ಳಿ ಸ್ವಲ್ಪ ಸೀರಿಯಸ್ ಇದ್ದರೆ ಹಾಸ್ಪಿಟ್ಲಿಗೆ ನೇರವಾಗಿ ಬನ್ನಿ ನೀವೇನು ಮಾಡ್ತೀರಾ ತೊಂಬತ್ತು ಭಾಗದಷ್ಟು ಪೇಷೆಂಟ್ನ ಅಲ್ಲೇ ಸಾಯಿಸಿಬಿಡ್ತೀರಾ ಇನ್ನು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಇದ್ದಾಗ ಹಾಸ್ಪಿಟ್ಲು ಮುಂದೆ ಕರ್ಕೊಂಬಂದ್ಬಿಟ್ಟು ಡಾಕ್ಟ್ರಿಗೆ ಅವ್ರಿಗೆ ಆಡೋದು ಪೊಲೀಸ್ ಮೇಲೆ ಜಗಳ ಆಡೋದು ಕೂಗಾಡೋದು ಚೀರಾಡೋದು ಮಾಡ್ಕೋಬೇಡಿ ದಯವಿಟ್ಟು ನೀವೆಲ್ಲ ನೋಡಿ ನಾವು ನಾವೇನು ನಾವೆಲ್ಲ ಇದ್ದೀವಿ ಕೂಡ ನಾವು ನಾನು ಯಾರೋ ಒಬ್ಬ ದಡದ ಮೇಲೆ ನಿಲ್ಸಿ ನೀರಿನ ಬಗ್ಗೆ ಪ್ರಬಂಧ ಬರೀರಿ ಅನ್ನಂತೆ ನೀರು ಕುಡಿಯುತ್ತೇವೆ ನೀರು ಸ್ನಾನ ಮಾಡುತ್ತೇವೆ ಅಂತ ಬರೆಯೋಣಂತಷ್ಟೇ ಅವನಿಗೆ ದಬ್ಬಿಟ್ಟು ನೀರಲ್ಲಿ ಐದು ನಿಮಿಷ ಆದಮೇಲೆ ಎತ್ತ ಮತ್ತು ಮತ್ತೆ ಪ್ರಬಂಧ ಅಂದರೆ ನಾಲ್ಕು ಪೇಜಿಗೆ ಬರ್ದನಂತೆ ನೀರು ಏನೇನು ಮಾಡುತ್ತೆ ಅಂತ ಹಂಗೆ ಕರೋನಾ ಬಂದಿರೋದು ನಾನು ನಾನು ಕತೆ ಹೇಳ್ತಾ ಇದ್ದೀನಿ ಕೇಳಿ ಏನೂ ಮಾಡೋಲ್ಲ ಏನೇನು ಮಾಡೋಲ್ಲ ಕರೋನಾ ಕರೋನಾ ಅನ್ನೋದು ಸೊ ತೆಗೆದಾಕ್ಬಿಡಿ ನನಗೇನೋ ಜ್ವರ ಬಂದಿದೆ ನಾನು ವಾಸಿ ಆಗ್ತೀನಿ ಅಂದ್ಕೊಳ್ಳಿ ಬಟ್ ಒಂದು ಸ್ನೇಹಿತರೆ ಚೆನ್ನಾಗಿ ಊಟ ಮಾಡ್ಕೊಳ್ಳಿ ಚೆನ್ನಾಗಿ ಮೆಡಿಸಿನ್ ಮಾಡಿ ಕ್ಲೀನ್ ಮಾಡಿ ಸ್ವಚ್ಛತೆ ಕಾಪಾಡಿ ನಿಮ್ಮ ಸುತ್ತಮುತ್ತಲಿನ ಮನೆಯ ವಾತಾವರಣದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ಯಾನಿಟೈಸರ್ ಮಾಡ್ಕೊಳ್ಳಿ ನೀವು ಅದು ಇದು ಏನು ತಿನ್ಬೇಕಂತಿದ್ದೀರ ಒಂದು ಕಿಟ್ಟೇ ಇಟ್ಕೊಳ್ಳಿ ಕೇಳಿರಿ ಡಾಕ್ಟ್ರಿಗೆ ಕೊರೋನಾ ಕಿಟ್ ಅಂದರೆ ಕೊಡ್ತಾರೆ ಮನೆಯಲ್ಲಿ ಇಟ್ಕೊಳ್ಳಿ ಸ್ಯಾಚುರೇಷನ್ ಒಂದು ಆಕ್ಸೋಮೀಟ್ರ್ ಇಟ್ಕೊಳ್ಳಿ ಒಂದು ಥರ್ಮಾಮೀಟ್ರ್ ಇಟ್ಕೊಳ್ಳಿ ಅವೆಲ್ಲ ಚಿಕ್ಕ ಚಿಕ್ಕವು ಸಿಗವು ಆಡಂಬರ ಬೇಡ ಬಂಗಾರದಂಗಡಿಗೆ ಹೋಗೋರು ಇಲ್ಲಿ ಮೆಡಿಕಲ್ಗೆ ಹೋಗಿ ಸ್ವಲ್ಪ ತೊಗೊಂಡು ಒಂದು ಎರಡು ಮೂರು ತಿಂಗಳು ಆರಾಮಾಗಿರಿ ಎಲ್ಲ ಹೋದ್ಮೇಲೆ ಭಗವಂತ ದೊಡ್ಡವನಿದ ಅವನು ದೇವ್ರು ಕಾಪಾಡ್ತಾನೆ ನೀವು ಯಾರು ಏನು ಚಿಂತೆ ಮಾಡೋದು ಬೇಡ ಬಿ ಫಿಟ್ ವೆಲ್ ಡನ್ ವೆರಿ ಗುಡ್ ಚೆನ್ನಾಗಿ ತಗೊಳ್ಳಿ ತೊಗೊಳ್ಳಿ ಚೆನ್ನಾಗಿದ್ದೀನಿ ಕರೋನಾ ಇದೆ ಈ ಕರೋನಾ ಇದೆ ಸರ್ ಸ್ವಾಬ್ ಕೊಟ್ಟಿದ್ದೀವಿ ಟೆಸ್ಟಿಗೆ ಅಂತ ಇಲ್ಲೇ ಫೀಸ್ ಔಟ್ ಮಾಡ್ಕೋಬೇಡಿ ಫಸ್ಟೇ ಡಿಸೈಡ್ ಮಾಡ್ಕೊಳ್ಳಿ ನನಗೆ ಪಾಸಿಟಿವ್ ಇದೆ ನನಗೆ ಪಾಸಿಟಿವ್ ಇದೆ ನಾನು ಗ್ಯಾರಂಟಿ ಕರೋನಾ ಪೇಷಂಟ್ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಾನು ನೆಗೆಟಿವ್ ಇದೀನಿ ಪಾಸಿಟಿವ್ ಏನು ಬರುತ್ತೆ ಅಂತ ಚಿಂತೆ ಮಾಡೋದು ಬೇಡ ಸ್ನೇಹಿತರೆ ನೀ ಈಗ ಇಲ್ದಿರೋರು ಇರೋರು ಎಲ್ಲ ಧೈರ್ಯವಾಗಿರಿ ಇಲ್ದಿ ನೋಡಿರಿ ಎರಡು ಸಾವಿರ ಮೂರು ಸಾವಿರ ಅಂತಾರಲ್ಲ ಖಂಡಿತ ಅಲ್ಲ ಹತ್ತು ಸಾವಿರ ಇರುತ್ತೆ ಇವ್ರಿಗೆ ಟೆಸ್ಟ್ ಮಾಡಿರಲ್ಲ ಇವತ್ತು ಏನಾರು ತುಮಕೂರು ಮಾಡೋರು ನಲ್ವತ್ತು ಸಾವಿರ ಸಿಗ್ತಾರೆ ಎದ್ಕಂಡು ಎದ್ಕಂಡು ಮನೆಗೆ ಕುತ್ಕೊಂಡು ಹಂಗೆ ಓಡಿಸಿರ್ತಾರೆ ಸರ್ ಈ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ ರಿಯಲಿ ನಮ್ಮ ಪರವಾಗಿ ಏನು ವಾರಿಯರ್ಸ್ ಪರವಾಗಿ ಆಮೇಲೆ ಎಲ್ಲ ಸಾರ್ವಜನಿಕರ ಪರವಾಗಿ ಅಮೋಘ ಚಾನಲ್ಗೆ ಧನ್ಯವಾದಗಳು ಸರ್ ಪ್ರೇಕ್ಷಕರೇ ಕೊರೋನಾ ಗೆದ್ದ ರಣಧೀರರ ಬಗ್ಗೆ ಮಾತನಾಡ್ತಾ ಇದ್ದೆ ಈಗ ಕೊರೋನ ಗೆದ್ದಂಥ ವೀರಾಗ್ರಣಿ ನಮ್ಮ ಮುಂದೆ ಇದ್ದಾರೆ ಸೊ ಇದೇ ಇಪ್ಪತ್ತಾರನೇ ತುಮಕೂರಿನ ವಾರ್ಡ್ನ ಪುರಪಿತ್ವಾದಂಥ ಮಲ್ಲಿಕಾರ್ಜುನವರ ಪ್ರಿಯ ಪತ್ನಿ ಅವರು ಕೂಡ ಕೊರೋನಾಗೆ ತುತ್ತಾಗಿದ್ದರು ಸೊ ಕೊರೋನಾ ವಾಸಿ ಮಾಡ್ಕೊಂಡಿದ್ದಾರೆ ಸೊ ಹೀಗಿದ್ದಾಗ ಒಬ್ಬ ಮಹಿಳೆ ನಿಮಗೂ ಅನ್ನಿಸ್ಬೋದು ಅರೆ ಎಲ್ಲರೂ ಪುರುಷರೆಲ್ಲ ಮಾತನಾಡಿದ್ರು ಮಹಿಳೆಯರ ಕತೆ ಹೇಗಪ್ಪ ಅಂತ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂಥವ್ರು ಹೊರಗಡೆ ದುಡ್ಕೊಂಡು ಬಂದು ಮನೆಯಲ್ಲಿ ಕೆಲಸ ಮಾಡ್ಕೊಂಡವರು ಸೊ ಮಹಿಳೆ ಅಂತಂದರೆ ಒಂದು ಸೆಂಟ್ರ್ ಪಿಲ್ಲರ್ ಆಫ್ ದ ಫ್ಯಾಮಿಲಿ ಸೊ ಅವ್ರಿಗೂ ಹೇಗೆ ತಮ್ಮ ಕುಟುಂಬವನ್ನು ನಿಭಾಯಿಸ್ಕೊಂಡು ಈ ಕೊರೋನವನ್ನು ಗೆದ್ದರು ಅವ್ರ ಬಾಯಿನಲ್ಲೇ ಕೇಳೋಣ ನಿಮಗೆ ಎಲ್ಲವೂ ಕೂಡ ಈ ಮಾತುಗಳು ಆಗಲಿ ಅನ್ನೋಂಥದ್ದನ್ನು ನಾವು ಕೂಡ ಇಷ್ಟಪಡ್ತಾ ಇದ್ದೀವಿ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸೊ ಕೊರೋನಾ ಗೆದ್ದಿದ್ದಕ್ಕೆ ಮೊದಲನೇದಾಗಿ ಕಾಂಗ್ರೆಟ್ಸ್ ಎರಡನೇ ಅಲೆ ಸಾಕಷ್ಟು ಕಾಡ್ತಾ ಇದೆ ಎಲ್ಲರನ್ನು ಸೊ ಈ ಸಂದರ್ಭದಲ್ಲಿ ನೀವು ಕೊರೋನಾ ಪೀಡಿತರಾಗಿದ್ದು ಹೇಗೆ ಹೇಗಿತ್ತು ಅದರ ಅನುಭವ ಯಾಕೆಂದರೆ ಈ ಮಾತುಗಳು ಬಹುಶಃ ನಿಮ್ಮ ಮಾತುಗಳು ಮಾತುಗಳೇನೆಸ್ಬಹುದು ಕೊರೋನಾ ಪೀಡಿತರು ಯಾರಿದ್ದಾರೆ ಅವ್ರಿಗೆ ಒಂದು ರೀತಿ ಸ್ಫೂರ್ತಿ ಆಗಬಹುದು ಭಯ ಕಡಿಮೆ ಆಗಬಹುದು ಏನು ಹೇಳ್ತೀರಿ ಸರ್ ನನ್ನ ಹೆಸರು ಹೇಮಾ ಅಂತ ಇದೇ ಟ್ವೆಂಟಿ ಸಿಕ್ಸ್ ವಾರ್ಡ್ ಮಲ್ಲಿಕಾರ್ಜುನ್ ಅಂತ ಅವರು ಮಿಸ್ಸಸ್ ಮಾತಾಡೋದು ಸರ್ ಆ್ಯಕ್ಚುಲಿ ನನಗೆ ಕರೋನೊ ಪಾಸಿಟಿವ್ ಅಂತ ಡಿಟೆಕ್ಟ್ ಆಗಿದ ತಕ್ಷಣ ನನಗೆ ಒಂದು ನನಗೆ ಮನಸಲ್ಲಿ ಧೈರ್ಯ ಮಾಡಿಕೊಂಡೆ ಫಸ್ಟು ಇದೇನು ಅಂತ ಕಾಯಿಲೆ ಅಂತ ಅಂದ್ಕೋಬಾರ್ದು ಇದು ಸಾಮಾನ್ಯ ಕಾಯಿಲೆ ಜ್ವರ ಕೆಮ್ಮು ನೆಗಡಿ ಆ ಥರ ಅಂತ ತಿಳ್ಕೊಬೇಕು ಇಲ್ಲ ಅಂದರೆ ನಾನು ಮೆಂಟಲಿ ನಾನು ಡಿಪ್ರೆಸ್ ಡಿಪ್ರೆಸ್ ಆಗಿಬಿಡ್ತೀನಿ ಅನ್ನೋ ಭಾವನೆ ನನ್ನಲ್ಲಿ ಬಂತು ಸರ್ ಯಾಕೆ ಆ ಥರ ಬಂತು ಅಂತ ಅಂದರೆ ಈಗ ನಾವು ಡೈಲಿ ನ್ಯೂಸ್ ನೋಡ್ತಾ ಇರ್ತೀವಿ ಸರ್ ಹಾಸ್ಪಿಟಲೈಸ್ ಆಗಿರ್ತಾರೆ ಸಿಕ್ಕಾಪಟ್ಟೆ ಜನ ಎಕ್ಸ್ಪೈರ್ ಆಗಿರ್ತಾರೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ನಮಗೆ ಏನಂತ ಭಾವನೆ ಬರುತ್ತೆ ಅಂದರೆ ಅಯ್ಯೋ ನಮಗೂ ಕರೋನಾ ಬಂದ್ಬಿಟ್ಟಿದೆ ನಮಗೂ ಈ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಅನ್ನೋ ಭಾವನೆ ನನಗೆ ಬರ್ತಾಯಿತ್ತು ಸರ್ ಬಟ್ ಆದರೆ ಅದನ್ನು ನಾನು ಸ್ಟ್ಯಾಂಡ್ ಮಾಡ್ಕೊಳ್ಳಲಿಲ್ಲ ಇಲ್ಲ ಮೆಂಟಲಿ ಧೈರ್ಯ ಮಾಡ್ಕೊಂಡು ಇದನ್ನ ಫೇಸ್ ಮಾಡಬೇಕು ಏನಿದು ಇದು ಒಂಥರ ಜ್ವರ ಕೆಮ್ಮು ಥರನೇ ಅಲ್ವಾ ಹಂಗೆ ಅನ್ಕೋಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ ಐಸೋಲೇಟ್ ಆದ ಸರ್ ಮನೇಲಿ ಐಸೊಲೇಟ್ ಆಗಿ ಮನೇಲಿ ನಮ್ಮ ಹಸ್ಬೆಂಡ್ಗೆ ಇಳ್ದೆ ಎದ್ರುಕೋಬೇಡಿ ನಾನು ಧೈರ್ಯವಾಗಿ ಫೇಸ್ ಮಾಡ್ತೀನಿ ಇದೇನು ದೊಡ್ಡ ಇಶ್ಯೂ ಅಲ್ಲ ಇದು ಅಂತ ಅಂದ್ಕೊಂಡು ಆರಾಮ್ಸೆ ನಾವು ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡಿದ್ರು ವೆರಿ ಫಸ್ಟ್ ಸರ್ ಡಾಕ್ಟ್ರ್ ಹತ್ರ ನಾವು ಡಯಾಗ್ನೈಸ್ ಮಾಡಿಸ್ಕೋಬೇಕು ಅವ್ರೇನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅದನ್ನು ಕರೆಕ್ಟಾಗಿ ನಾವು ಫಾಲೋ ಮಾಡಿಕೊಂಡು ಫೈವ್ ಡೇಸ್ ಏನು ಟ್ರೀಟ್ಮೆಂಟ್ ಕೊಟ್ಟರು ಅದನ್ನು ಕರೆಕ್ಟಾಗಿ ಮಾಡಿಕೊಂಡೆ ಸರ್ ಆ ಮಾಡ್ಕೊಂಡು ಮಧ್ಯದಲ್ಲಿ ಜ್ವರ ಎಲ್ಲ ಬರ್ತಾಯಿತ್ತು ಬಟ್ ಧೈರ್ಯ ಕಳ್ಕೊಳ್ಳಿಲ್ಲ ನನಗೊಂದು ಹವ್ಯಾಸ ಇತ್ತು ಎಲ್ಲ ಓದೋ ಹವ್ಯಾಸ ಜಸ್ಟ್ ಆ ಬುಕ್ಸೆಲ್ಲ ಓದಿಕೊಂಡು ನಾನು ಟೈಮ್ ಪಾಸ್ ನಾನು ಮಾಡಿಕೊಂಡೆ ಸರ್ ಫೈವ್ ಡೇಸ್ ಸೇಗೋಯ್ತು ಅಂತ ಗೊತ್ತಾಗಲಿಲ್ಲ ಆಮೇಲೆ ನಾನು ಇಮಿಡಿಯೇಟ್ ನಮ್ಮ ಮನೆಯವ್ರಿಗೂ ಅದು ಪಾಸಿಟಿವ್ ಅಂತ ಬಂತು ಆದ್ರೂ ಮೆಂಟಲಿ ಧೈರ್ಯ ಮಾಡಿಕೊಂಡು ನಾನು ಏನೂ ಆಗಲ್ಲ ಬಿಡಿ ನಾನೇ ಫೇಸ್ ಮಾಡಿದ್ದೀನಲ್ಲ ನಿಮ್ಗೆ ಯಾಕೆ ನೀವು ಯಾಕೆ ಹೆದರ್ಕೊಂತೀರಾ ಇದೇನು ದೊಡ್ಡ ನನಗೇನಂತ ದೊಡ್ಡ ಕಾಯಿಲೆ ಅನ್ನಿಸ್ಲಿಲ್ಲ ಆರಾಮಾಗಿರೋಣ ಬಿಡಿ ಅಂತ ನಾನು ಅವ್ರಿಗೂ ಧೈರ್ಯ ತುಂಬಿದೆ ಸೊ ಅವರೂ ದಿನೇ ದಿನೇ ಚೇತರಿಸ್ಕೊಳ್ತಾ ಚೆನ್ನಾಗಾದ್ರು ಆ ಚೇತರಿಕೆ ನನಗೂ ಒಂಥರ ಕಾನ್ಫಿಡೆನ್ಸ್ ಬಂತು ಸರ್ ಓ ಇದೇನು ದೊಡ್ಡ ಇದಲ್ಲ ಬಿಡು ಕರೋನಾ ಅನ್ನೋದೇನು ದೊಡ್ಡ ಇಶ್ಯೂ ಅಲ್ಲ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ ಸೊ ನನ್ನ ಇದು ಏನು ಅಂದರೆ ಎಷ್ಟು ನಾವು ಧೈರ್ಯವಾಗಿರ್ತೀವಿ ಎಷ್ಟು ಮೆಂಟಲಿ ನಾವು ಪ್ರಿಪೇರ್ ಆಗಿರ್ತೀವಿ ಅದು ನಮಗೆ ಖಂಡಿತ ಎಂತ ದೊಡ್ಡ ಕಾಯಿಲೆ ಆದರೂ ವಿ ವಿಲ್ ಫೇಸ್ ಇಟ್ ಆ್ಯಂಡ್ ವಿ ವಿಲ್ ವಿನ್ ಇಟ್ ಅಂತ ಒಂದು ಆಶ್ವಾಸನೆ ನನಗೆ ಬಂತು ಸರ್ ಆಮೇಲೆ ನಾನು ಇನ್ನೊಂದು ಜನ ಎಲ್ಲ ಜನಕ್ಕೆ ಹೇಳೋಕ್ಕೆ ಇಷ್ಟಪಡೋದು ಒಂದು ಮಾತೇನು ಅಂದರೆ ಯಾವುದೇ ಒಂದು ದುಶ್ಚಟ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ಒಂದು ಕುಡ್ತಾ ಇರ್ಬೋದು ಯಾವುದೇ ಒಂದು ದುಶ್ಚಟದಲ್ಲಿ ಒಳಗಾಗಬಾರ್ದು ಸರ್ ಈ ಒಂದು ವಿಷಯದಲ್ಲಿ ಈ ಒಂದು ಕಾಯಿಲೆನ ನಾವು ಫೇಸ್ ಮಾಡ್ತೀವಿ ನಾವು ಚೆನ್ನಾಗಿ ಆಗ್ತೀವಿ ಅನ್ನೋ ಒಂದು ಭಾವನೆ ಇಟ್ಕೊಂಡ್ರೆ ಖಂಡಿತ ಇದು ಕರೋನಾ ಅನ್ನೋದೇನು ದೊಡ್ಡ ವಿಷಯ ಅಲ್ಲ ಸರ್ ಇದನ್ನು ನಾನೇ ಫೇಸ್ ಮಾಡಿದ್ದೀನಿ ನಾನು ಇದರಿಂದ ಇವತ್ತು ಆಲ್ರೆಡಿ ಸೆವೆಂಟೀನ್ ಡೇ ಐ ಆಮ್ ಆಲ್ರೆಡಿ ಔಟ್ ಆಫ್ ದಿಸ್ ಪ್ಯಾನೆ ಪ್ಯಾನೆ ಎಪಿಡೆಮಿಕ್ ಡಿಸೀಸ್ ಸರ್ ರಿಯಲಿ ನನಗೆ ಖುಷಿ ಆಗ್ತಾ ಇದೆ ನಾನು ನಿಮಗೂ ಹೇಳೋದು ಒಂದು ಏನು ಅಂದರೆ ಧೈರ್ಯದಿಂದ ಇದನ್ನು ಫೇಸ್ ಮಾಡಿ ಸರ್ ಅಷ್ಟೇ ಸರ್ ಓಕೆ ಮಹಿಳೆಯರಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ದೈಹಿಕವಾಗಿ ಸೊ ಅಂಥ ಸಂದರ್ಭದಲ್ಲಿ ಧೃತಿಗೆಡೋದು ಜಾಸ್ತಿ ಸೊ ಹಾಗಿದಾಗ ನೀವು ಕೂಡ ಒಬ್ಬ ಮಹಿಳೆಯಾಗಿ ಎಲ್ಲವನ್ನೂ ಕೂಡ ಫೇಸ್ ಮಾಡಿದ್ದೀರಿ ಜೊತೆಗೆ ಮನೆಯಲ್ಲೂ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಿದ್ದಾಗಲೂ ಬೇರೆ ಬೇರೆಯವ್ರು ಯಾರಾದರೂ ಮನೆಗೆ ಬರ್ತಾರೋ ಒಂದು ಆತಂಕ ಇರುತ್ತೆ ಯಾಕೆಂದರೆ ಅವ್ರಿಗೆ ಸೇವೆ ಮಾಡೋದ್ರಲ್ಲಿ ನೀವು ನಿರತರಾಗಿ ಹೋಗ್ಬಿಡ್ತೀರಿ ಸಂತವ್ರಿಗೆ ನೀವು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಒಂದು ಹೇಳೋದು ಏನಂದರೆ ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಮನೆಯವ್ರಿಗೂ ಇತ್ತು ನನಗೂ ಇತ್ತು ಇಬ್ಬರು ಐಸೊಲೇಟ್ ಆಗಿದ್ವಿ ಆಮೇಲೆ ನಮಗೆ ಹದಿನೇಳು ವರ್ಷದ ಮಗ ಇದ್ದ ಸರ್ ಅವನು ಕೆಳಗಡೆ ಇದ್ದ ಸೊ ಅವನು ನಾವು ಇಟ್ಕೊಂಡು ಮೂರು ಜನನೂ ನಾವು ಧೃತಿಗೆಡದೇ ಇದನ್ನು ಫೇಸ್ ಮಾಡಿದ್ದೀವಿ ಅಂದರೆ ಯಾರು ಬೇಕಾದ್ರೂ ಏನೂ ಇದು ಮಾಡ್ಕೋಬೋದು ಸರ್ ಇದೊಂದು ದೊಡ್ಡ ವಿಷಯ ಅಲ್ಲ ಸರ್ ನಾನು ಈ ಒಂದು ಸಂದರ್ಭದಲ್ಲಿ ಮಹಿಳೆ ಒಂದು ಶಕ್ತಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ಯಾಕೆ ಅಂದರೆ ಮನೇಲಿ ಒಂದು ಕುಟುಂಬನ ನಿಭಾಯಿಸ್ತಾ ಇರ್ತೀವಿ ಸೊ ನಮಗೆ ಅದು ಒಂದು ಪ್ರಾಬ್ಲಮ್ ಬರುತ್ತೆ ಅಂದ್ಕೊಳ್ಳಿ ಏನೇನೋ ಇರ್ಬೋದು ಮಂತ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ಕರೋನಾ ಅನ್ನೋ ಡಿಸೀಸು ನಮ್ಗೆ ಅಟ್ಯಾಕ್ ಆಗಿರುತ್ತೆ ಬಟ್ ಇದೇನಿಲ್ಲ ಜಾಸ್ತಿ ನಮ್ಗೇನಿಲ್ಲ ನಾವು ಅದನ್ನೇನು ಫೇಸ್ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡ್ರೆ ಖಂಡಿತ ಅದೇನು ದೊಡ್ಡ ಇಶ್ಯೂ ಅಲ್ಲ ಸರ್ ಜೊತೆಲಿ ಸೇರಿಕೊಂಡು ಅದು ಬಂದ್ರೂ ನಾವು ಪ್ಯಾನಿಕ್ ಆಗ್ದಂಗೆ ನಾವು ಅದನ್ನ ಕಂಟ್ರೋಲ್ ಮಾಡಿಕೊಂಡು ಎರಡೂ ನಿಭಾಯಿಸ್ಕೊಂಡು ಹೋದರೆ ನಮಗೆ ಏನು ದೊಡ್ಡದು ದೊಡ್ಡ ವಿಷಯ ಅಲ್ಲ ಇದು ಅಂತ ಹೇಳಕ್ಕೆ ಪ್ರೇಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ಕೊರೋನಾ ಗೆದ್ದಂತಹ ರಣಧೀರರು ಏನೆಲ್ಲ ಮಾತನಾಡಿದ್ರು ಹೇಗಿತ್ತು ಅವರ ಅನುಭವ ಮನೆಯಲ್ಲಿ ಯಾರು ಹೋಮ್ ಐಸೋಲೇಷನ್ ಇದ್ದರು ಹೇಗೆ ಅವರು ಈ ಕೊರೋನಾವನ್ನು ವಾಸಿ ಮಾಡಿಕೊಂಡ್ರು ಮೊದಲಿಗೆ ಅವರು ಮೆಡಿಸಿನ್ ಹೇಳಿದ್ದು ಧೈರ್ಯ ಈ ಧೈರ್ಯ ಅನ್ನೋ ಮೆಡಿಸಿನ್ ಫಸ್ಟು ನಿಮ್ಮ ಹತ್ರ ಇದ್ದರೆ ಮಿಕ್ಕೆಲ್ಲವೂ ಕೂಡ ಅತ್ಯಂತ ಈಸಿಯಾಗಿ ನಿಮಗೆ ಈ ಕೊರೋನಾನ ಸೋಲ್ಸೋದ್ರಲ್ಲಿ ಅಸ್ತ್ರಗಳಾಗುತ್ತವೆ ಅಂತ ಸೊ ಹಾಗಾಗಿ ಅಮೋಗ್ ಟಿವಿಯ ಈ ಒಂದು ಶ್ರಮ ಸಾರ್ಥಕ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಇದರಿಂದ ನೀವೆಲ್ಲರೂ ಎಜುಕೇಟ್ ಆಗಬೇಕು ಯಾರು ಆತ್ಮಹತ್ಯೆ ದಾರಿಯನ್ನು ಖಂಡಿತ ತುಳಿಬೇಡಿ ಇದೇನು ದೊಡ್ಡ ವಿಚಾರ ಅಲ್ಲ ಎಲ್ಲೋ ಇದನ್ನು ಮೀರಿದವರು ಯಾಮಾರ್ದವ್ರು ಅಥವಾ ಉಡಾಫೆ ಮಾಡಿದವರು ನೆಗ್ಲೆಕ್ಟ್ ಮಾಡಿದವರು ಕೊನೆ ಕ್ಷಣದಲ್ಲಿ ಆಸ್ಪತ್ರೆಗೆ ಹೋಗುವಂಥವ್ರಿಗೆ ಇದು ಮಾರಣಾಂತಿಕ ಆಗ್ತಾಯಿದೆ ದಯವಿಟ್ಟು ಇದರ ಬಗ್ಗೆ ನೀವು ಎಚ್ಚೆತ್ತುಕೊಳ್ಳಿ ಅನ್ನೋದೇ ನಮ್ಮ ಕಳಕಳಿಯ ಮನವಿ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಅಮೋಕ್ ಟಿ ಎಂದೆಂದಿಗೂ ನಿಮ್ಮೊಂದಿಗೆ